ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಹಾಸನದ ಒಂದು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕಿದೆ ಡಾಕ್ಟರ್ ಭಾರತಿ ಅವರು ಡಾಕ್ಟರ್ ಭಾರತಿ ರಾಜಶೇಖರ್ ಅವರು ವೃತ್ತಿಯಿಂದ ವೈದ್ಯರು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಅಷ್ಟು ಮಾತ್ರ ಅಲ್ಲ ಕರ್ನಾಟಕದ ಮೂರು ಸಾವಿರದ ನಾನ್ನೂರು ಸ್ತ್ರೀರೋಗ ತಜ್ಞರನ್ನು ಒಳಗೊಂಡಂಥ ಸಂಘಟನೆಗೆ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ಹಲವಾರು ಸಮಾಜಮುಖಿ ಚಟುವಟಿಕೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಆದಿಚುಂಚುರಿಗಿರಿ ಒಕ್ಕಳಿಗ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ ಆಗಿ ಅದರ ಮೂಲಕ ಸಾಕಷ್ಟು ಮಹಿಳಾ ಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ಹಾಸನ ಇವತ್ತು ಕೆಟ್ಟ ರೀತಿಯಲ್ಲಿ ಪ್ರಚಾರ ಆಗಿರುವಂಥ ಸಂದರ್ಭದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ವೈದ್ಯರಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಭಾರತೀಯವ್ರನ್ನು ನಾವು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ಈ ದುರ್ಘಟನೆ ನಾವು ಎಷ್ಟು ಸಾರಿ ಪದೇ ಪದೇ ಅದನ್ನು ಹೇಳಿ ನಮಗೆ ಒಂದು ರೀತಿ ಅಸಹಾಯ ಉಂಟು ಈ ದುರ್ಘಟನೆ ನಡೆದ ವಿಷಯ ನಿಮಗೆ ಹೇಗೆ ತಿಳಿತು ಮತ್ತು ನಿಮ್ಮ ಪ್ರತಿಕ್ರಿಯೆ ಏನಾಗಿತ್ತು ಎಲ್ಲರಿಗೂ ನಮಸ್ಕಾರ ನನಗೆ ಮೊದಲೇ ಮೊದಲು ಗೊತ್ತಾಗಿದ್ದು ಹೇಗೆ ಅಂದರೆ ಕೆಲ ಆಗಿ ಯಾವುದೇ ಒಂದು ಸಾಕ್ಷ್ಯಚಿತ್ರ ಆಗ್ಬೋದು ವಿಡಿಯೋ ವಾಟ್ಸಪ್ ಆಗೋದು ಯಾವುದೂ ಮೆಸೇಜ್ ಬಂದಿರಲಿಲ್ಲ ಆದರೆ ನಮ್ಮ ಕೆಲವು ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ ಅವರಿಗೆ ಏನೋ ಒಂದು ಈ ಥರ ಒಂದು ಮಾಹಿತಿ ಬಂದಿದೆ ಅಂತ ಮಾತು ಮಾತು ನಡೀತಾ ಇತ್ತು ಸೊ ಶುರುವಿನ ಹಂತದಲ್ಲಿ ನನಗೆ ಅದು ಸುಳ್ಳಿರಬಹುದು ಈ ಥರ ಏನೋ ಒಂದು ಈ ಸಾ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಕಾದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಏನಾದರೂ ಮಾಡ್ತಾ ಇರ್ಬೋದು ಅನ್ನೋದು ಒಂದು ಎಲ್ಲೋ ಒಂದು ಕಡೆ ಒಂದು ಅನುಮಾನ ಇತ್ತು ನನಗೆ ಆಮೇಲೆ ಸಾಮಾನ್ಯವಾಗಿ ನಾನು ಈ ಥರ ಸಾಮಾಜಿಕ ಯೂಟ್ಯೂಬು ಆ ಥರ ನೋಡುವ ಹವ್ಯಾಸ ನನಗಿಲ್ಲ ಹಾಗಾಗಿ ಮತ್ತು ಜೊತೆಗೆ ನಾನು ಸ್ವಲ್ಪ ಮಹಿಳಾ ಪರವಾಗಿ ಹೆಚ್ಚು ವಾಯ್ಸನ್ನು ಎತ್ತೋದ್ರಿಂದ ಬಹಳ ಜನ ಏನನ್ನು ನನಗೆ ತೋರಿಸ್ತಿರ್ಲಿಲ್ಲ ಮರೆಮಾಚ್ತಾ ಇದ್ದರು ಕೊನೆಗೆ ಇದು ಪೆನ್ ಡ್ರೈವ್ ಟಿವಿನಲ್ಲಿ ಬಂತು ನ್ಯೂಸ್ನಲ್ಲಿ ಬಂತು ಈ ಥರ ಪೆನ್ ಡ್ರೈವ್ನ ಹಂಚ್ತಾ ಇದ್ದಾರೆ ಅದು ಬರ್ತಾ ಇದೆ ಹೆಂಚಿದ್ದ ಇಷ್ಟು ಮಾತ್ರ ವಿಷಯ ನನಗೆ ಮೊದಲನೇದಾಗ ಗೊತ್ತಾಗಿದ್ದು ನಂತರ ಎರಡು ಮೂರು ದಿನ ನಂತರ ಈ ಥರ ಒಂದು ಮಹಿಳೆಯರ ವೀಡಿಯೋಗಳು ಅವರ ಯಾವುದೇ ಒಂದು ಮುಖವನ್ನು ಸಹ ಮರೆಮಾಚಿದೆ ಬಹಳ ಅಶ್ಲೀಲವಾದ ಒಂದು ವೀಡಿಯೋಗಳು ಎಲ್ಲ ಕಡೆ ಹರಿಬಿಟ್ಟಿದ್ದಾರೆ ಅದನ್ನು ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಪ್ರೌ ಪ್ರೌಢವಸ್ಥೆಯಲ್ಲಿ ಹೆಣ್ಣುಮಕ್ಕಳು ಗಂಡು ಮಕ್ಕಳು ತಂದೆ ತಾಯಂದಿರು ಅಜ್ಜಂದಿರು ಪ್ರತಿಯೊಬ್ಬರು ಮನೆಯಲ್ಲೂ ಪೋರ್ನೋಗ್ರಫಿಯನ್ನು ನೋಡುವಂಥ ಒಂದು ದುಷ್ಕೃತ್ಯ ನಮ್ಮ ಒಂದು ಈ ಸಾಮಾಜಿಕ ಸಿವಿಲೈಸ್ಡ್ ಸೊಸೈಟಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಇವತ್ತು ಇಂಥ ಒಂದು ಸಿವಿಲೈಸ್ಡ್ ಸೊಸೈಟಿ ಮತ್ತು ಒಂದು ಭಾರತದ ಸಂಸ್ಕೃತಿಯನ್ನು ಪ್ರಪಂಚದ ಇಡೀ ಒಂದು ಸಂಸ್ಕೃತಿಯನ್ನು ಇವತ್ತಿಗೂ ಸಹ ಭಾಳಷ್ಟು ಒಂದು ಉನ್ನತ ಸ್ಥಾನದಲ್ಲಿ ಇಟ್ ಇಟ್ಟಿದ್ದಾರೆ ಇಂಥ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಹಾಸನ ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಪೋರ್ನೋಗ್ರಫಿ ಅಂದರೆ ಈ ಥರ ಒಂದು ಹರಿದಾಡ್ತಾರೆ ಅಂದರೆ ನನಗೆ ಮನಸ್ಸಿಗೆ ಬಹಳ ದುಃಖವಾಯಿತು ಒಂದು ಕಡೆ ದುಃಖ ಒಂದು ಕಡೆ ನಾಚಿಕೆ ಒಂದು ಕಡೆ ಸಿಟ್ಟು ಇದು ಮೂರೂ ನನಗೆ ಒಟ್ಟಿಗೆ ಬಂತು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ನಾನು ಮನಸ್ಸು ಒಪ್ತಾ ಇರಲಿಲ್ಲ ಸುಳ್ಳು ಇರ್ಬೋದು ಇದು ಅನ್ನೋದೊಂದು ಇತ್ತು ಬಟ್ ಯಾವಾಗ ಎಲ್ಲರೂ ಮಾತಾಡೋಕ್ಕೆ ಮತ್ತೆ ಅದಕ್ಕೆ ಆಧಾರಗಳು ಸಿಕ್ತು ಎವಿಡೆನ್ಸ್ ಸಿಕ್ತು ಇದು ನಿಜ ಅನ್ನೋದು ಆವಾಗ ಒಂದು ಯಾವ ಥರ ನನ್ನ ಮನಸ್ಸಲ್ಲಿ ನನಗೆ ಒಂದು ಉದ್ವೇಗ ಬಂತು ಅಂತಂದರೆ ಆ ಒಂದು ಯಾರು ಆಪಾದಿತ ವ್ಯಕ್ತಿ ಇದ್ದಾರೆ ಆಪಾದಿತ ವ್ಯಕ್ತಿಗೆ ಸಹಕಾರ ನೀಡತಕ್ಕಂಥವ್ರು ಅಂಥವ್ರನ್ನ ನಾನು ಎದುರಿಗೆ ಸಿಕ್ಕಿದ್ರೆ ಏನು ಮಾಡಬಹುದು ಅನ್ನೋ ಒಂದು ಸಿಟ್ಟು ಇಂಥವ್ರನ್ನ ಅದೇ ಬೇರೆ ದೇಶದಲ್ಲಿ ಇದ್ದಿದ್ದರೆ ಇಷ್ಟೊತ್ತಿಗೆ ಇದ್ರು ಅಥವಾ ಬೀದಿನಲ್ಲಿ ನಿಂತು ಕಲ್ಲೆಸೀತಾ ಇದ್ರು ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ನೀವು ಹಾಗೆ ಯಾವುದಾದ್ರೂ ಒಂದು ಮಹಿಳೆಯ ಮೇಲೆ ಹಿಂದಿನ ಕಾಲದಲ್ಲಿ ಆದ್ರೂ ಸಹ ಒಂದು ಹೆಣ್ಣುಮಗಳಿಗೆ ಅಥವಾ ಒಂದು ಹೆಂಗಸಿಗೆ ತೊಂದರೆ ಮಾಡಿದರೆ ಅವನನ್ನು ಬಟ್ಟೆಯನ್ನು ಬಿಚ್ಚಿ ಕಂಬಕ್ಕೆ ಕಟ್ಟಿ ಎಲ್ಲರೂ ಸಹ ಅವನಿಗೆ ಶಿಕ್ಷೆಯನ್ನು ನೀಡ್ತಾಯಿದ್ರು ಬಟ್ ನನಗೆ ದುಃಖ ಆಗ್ತಾ ಏನಂತಂದರೆ ಇದು ಆಗಲೇ ಒಂದು ತಿಂಗಳು ಹತ್ತತ್ರ ಆಗ್ತಾ ಬಂತು ಅಂದರೂ ಸಹ ಇವತ್ತು ಸರ್ಕಾರವೂ ವಿಫಲಗೊಂಡಿದೆ ಅದು ರಾಜ್ಯ ಸರ್ಕಾರ ಇರ್ಬೋದು ರಾಷ್ಟ್ರ ಸರ್ಕಾರ ಇರ್ಬೋದು ನಮ್ಮ ಪ್ರಗತಿಪರ ಹೋರಾಟ ಮಾಡ್ತಕ್ಕಂಥವರು ಅಥವಾ ನಮ್ಮ ಸೋಕಾಲ್ಡ್ ಲೀಡರ್ಸ್ ಅಂತ ಇರ್ತಕ್ಕಂಥವ್ರು ಇರ್ಬೋದು ಎಲ್ಲರೂ ದುರ್ಬಲರಾಗಿದ್ದಾರಾ ಎಲ್ಲರೂ ವಿಫಲಗೊಂಡಿದ್ದಾರೆ ಇವತ್ತಿಗೂ ನಾವು ಆಪಾದಿತನನ್ನು ಕರೆದು ಅದಕ್ಕೆ ವಿಚಾರಣೆಯನ್ನು ನಡೆಸಿ ಶಿಕ್ಷೆ ನೀಡೋಕ್ಕಾಗ್ತಾ ಇಲ್ಲ ಅದು ಒಂದು ಕಡೆ ಆದರೆ ನೋವು ನನಗೆ ಇನ್ನೊಂದು ಕಡೆ ನಮ್ಮ ಮಹಿಳೆಯರು ಇಷ್ಟು ದುರ್ಬಲರಾಗಿಬಿಟ್ರೆ ನಾವು ಇವತ್ತು ಮಹಾತ್ಮ ಗಾಂಧಿಯವರು ಹೇಳಿದರು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬಹಳ ಉನ್ನತ ಸ್ಥಾನದಲ್ಲಿ ನಾವು ನೋಡಬೇಕು ಮಹಿಳೆಯ ಶಕ್ತಿ ಬೆಳೀತಾ ಇದೆ ನಾವು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ ತುಂಬ ಜನ ಪ್ರಗತಿಪರ ಮಹಿಳೆಯರಿದ್ದೀವಿ ನಾವು ಎಂಪವರ್ಮೆಂಟ್ ಮಾಡ್ತಾ ಇದ್ದೀವಿ ಶಿಕ್ಷಣ ನೀಡ್ತಾ ಇದ್ದೀವಿ ಆದರೂ ನಮ್ಮ ಮಹಿಳೆಯರಿಗೆ ಇದು ಅರಿವಾಗಲಿಲ್ವೇ ಒಂದು ಸಮಾಜಮುಖಿ ಮಹಿಳೆಯರಾಗಿ ನಾವು ಸಮಾಜದಲ್ಲಿದ್ದು ನಾವು ವಿಫಲರಾಗಿದ್ದೀವಿ ನಮ್ಮ ಮಹಿಳೆಯರಿಗೆ ಎಚ್ಚರ ಕೊಡೋದಕ್ಕೆ ನಮ್ಮ ಮಹಿಳೆಯರನ್ನ ಸರಿಯಾದ ಮಾರ್ಗದರ್ಶನವನ್ನು ನೀಡೋದಕ್ಕೆ ನಾವು ಸಹ ನಾವೆಲ್ಲ ವಿಫಲರಾಗಿದ್ದೀವಿ ಅಂತ ಅದು ನನಗೆ ಮನಸ್ಸಲ್ಲಿ ನಾವು ಕೊಡ್ತಾ ಇದೆ ತಾವು ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಬಗ್ಗೆ ಹೇಳಿದ್ರಿ ಸಾಮಾಜಿಕ ಜವಾಬ್ದಾರಿ ಸಂಘ ಸಂಸ್ಥೆಗಳ ಜವಾಬ್ದಾರಿ ಒಬ್ಬ ನಾಗರಿಕರಾಗಿ ತಮ್ಮ ಜವಾಬ್ದಾರಿ ಎಲ್ಲ ಹೇಳಿದರೆ ಆ ಕುಟುಂಬದ ಜವಾಬ್ದಾರಿ ಏನಾಗಿತ್ತು ಆ ಕುಟುಂಬ ಎಷ್ಟು ಘನತೆ ವ್ಯಕ್ತ ಎಷ್ಟು ಪ್ರಚಾರದಲ್ಲಿರ್ತಕ್ಕಂತಹ ಅಧಿಕಾರ ಕೇಂದ್ರವಾಗಿರತಕ್ಕಂಥ ಕುಟುಂಬ ಅವರ ಜವಾಬ್ದಾರಿ ಖಂಡಿತವಾಗ್ಲೂ ಅವರು ವಿಫಲ ಆಗಿರೋದು ಈ ಒಂದು ಘಟನೆಯ ಬಗ್ಗೆ ಅವರು ಯಾರೂ ಹೊರಗಡೆ ಬಂದು ಇದನ್ನು ಖಂಡಿಸ್ದೇ ಇಲ್ದಿರೋದು ಮಹಾ ದೊಡ್ಡ ಅಪರಾಧ ಅದಕ್ಕೆ ಮುಂಗಡವಾಗಿ ನಾನು ಹೇಳ್ತಾ ಇರೋದು ಆ ಕುಟುಂಬದಲ್ಲಿ ಈ ಒಂದು ಒಂದು ಜವಾಬ್ದಾರಿಯುತ ಒಂದು ಮನುಷ್ಯ ಯಾವುದೋ ಒಂದು ರಾಜಕೀಯವಾಗಿ ಒಂದು ಜನಪ್ರತಿನಿಧಿಯಾಗಿರ್ತಕ್ಕಂಥ ಮನುಷ್ಯ ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದೇ ಆದಲ್ಲಿ ಅವನ ಬೆಳವಣಿಗೆ ಅವನನ್ನು ಬೆಳೆಸಿರ್ತಕ್ಕಂಥ ರೀತಿಯನ್ನಲ್ಲಿ ಅವರು ಖಂಡಿತವಾಗಲೂ ಅವರ ಪೋಷಕರು ವಿಫಲರಾಗಿದ್ದಾರೆ ಕಾರಣ ಯಾರೇ ಆಗಲಿ ನಮಗೆಲ್ಲರಿಗೂ ಮಕ್ಕಳಿದ್ದಾರೆ ಸೊ ನಮ್ಮ ಮಕ್ಕಳ ಚಲನವಲನಗಳ ಮೇಲೆ ನಾವು ನಿಗಾ ಇಡ್ತಕ್ಕಂಥದ್ದು ಒಂದು ಜವಾಬ್ದಾರಿಯುತ ತಂದೆ ತಾಯಿ ಆಗ್ಬೋದು ಅವರ ಪೋಷಕರಾಗ್ಬೋದು ಅವರ ಜವಾಬ್ದಾರಿ ಖಂಡಿತವಾಗಿ ಇರುತ್ತೆ ಅಕಸ್ಮಾತ್ ಒಂದು ಆ ವ್ಯಕ್ತಿ ತಪ್ಪು ಮಾಡಿದ್ದ ಗೊತ್ತಾದ ತಕ್ಷಣ ಅವರಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಹೇಳಿ ಅವರನ್ನು ತಿದ್ದಬೇಕಿತ್ತು ಮೊದಲನೇದಾಗಿ ಅದನ್ನು ಮಾಡಲಿಲ್ಲ ಎರಡನೇದು ಯಾವಾಗ ಅವನು ಆ ವ್ಯಕ್ತಿಯ ಪ್ರಜ್ವಲ್ ರೇವಣ್ಣ ಈ ಒಂದು ದುಷ್ಕೃತ್ಯಕ್ಕೆ ಒಳಗಾಗಿದ್ದಾರೆ ಅಂತ ಬೇಕಾದಷ್ಟು ಎವಿಡೆನ್ಸ್ ಬಂದಿದೆ ಬೇಕಾದಷ್ಟು ನಿದರ್ಶನಗಳಿದ್ದಾವೆ ಬೇಕಾದಷ್ಟು ಜನ ಹೊರಗಡೆ ಬಂದು ಮಾತಾಡಿದ್ದಾರೆ ಆ ಥರ ಇದ್ದಾಗಲೂ ಸಹ ಅವರು ಅವರ ಮಗನ ವಿರುದ್ಧವಾಗಲಿ ಮೊಮ್ಮಗನ ವಿರುದ್ಧವಾಗಲಿ ಅವರ ವಿರುದ್ಧವಾಗಿ ಯಾವುದೇ ಒಂದು ಖಂಡನೆ ಮಾಡದೆ ಅವನಿಗೆ ಕರೆಸಬೇಕು ವಾಪಸ್ಸು ಕರೆಸಬೇಕು ಅವನು ಶಿಕ್ಷೆಗೆ ಅಥವಾ ವಿಚಾರಣೆಗೆ ಒಳಗಾಗಬೇಕು ಅಂತ ಧೈರ್ಯವಾಗಿ ಅವರು ಹೊರಗಡೆ ಬಂದು ವಿಚಾರಣೆಗೆ ಕರೆಸಿ ಕರೆಸಬೇಕು ಯಾಕೆ ಅಧಿಕಾರ ಇಲ್ವಾ ಈಗ ನನ್ನ ಮಕ್ಕಳು ಮಾಡಿದರೆ ವಿಚಾರಣೆ ಮಾಡಲಿ ತಪ್ಪಿಸ್ತಾರಾದರೆ ಕಾನೂನು ಕ್ರಮವನ್ನು ತಗೊಳ್ಳುತ್ತೆ ತಪ್ಪಿಸ್ತಾ ಇಲ್ಲದೆ ಆದರೂ ತಲೆ ಎತ್ತಿ ಸಮಾಜದಲ್ಲಿ ತಿರುಗಾಡುವಂಥ ಒಂದು ಸಂಭವ ಬಟ್ ಅದು ಎಲ್ಲವನ್ನು ಮುಚ್ಚಾಕ್ಕೊಂಡು ಅವರನ್ನು ವಿದೇಶಕ್ಕೆ ಕಳಿಸಿ ಒಂದು ತಿಂಗಳಾದರೂ ಅವನನ್ನು ವಾಪಸ್ಸು ಕರೆಸ್ಕೊಳ್ಳೋದಕ್ಕೆ ವಿಚಾರಣೆಗೆ ಒಂದು ಜವಾಬ್ದಾರಿಯುತ ಒಂದು ಅವರು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ಅವರು ಸಮಾಜಕ್ಕೆ ಯಾರೇ ಒಂದು ಕಷ್ಟದಲ್ಲಿ ಬಂದಂಥವ್ರಿಗೆ ಸಾಂತ್ವನ ನೀಡ್ತಬೇಕಂಥ ವ್ಯಕ್ತಿಗಳು ಉದಾಹರಣೆಗೆ ಅವರ ಮಗನೇ ಮಾಡದೆ ಬೇರೆ ಯಾರಾದರೂ ಮಾಡಿದರೆ ಅವರು ಆ ಸಂತ್ರಸ್ತರಿಗೆ ಸಹಾಯ ನೀಡ್ತಿರ್ಲಿಲ್ವೇ ಇವತ್ತು ಅವರು ಜನಪ್ರತಿನಿಧಿಗಳಾಗಿ ಅವರ ಕುಟುಂಬದ ವ್ಯಕ್ತಿಯಾಗಿದ್ದಾಗ ಜನ ಸಂತ್ರಸ್ತರಿಗೆ ಯಾಕೆ ಸಹಾಯ ಮಾಡ್ತಾ ಇಲ್ಲ ಯಾಕೆ ಅವರು ಬಂದು ಹೊರಗಡೆ ನಿಂತು ಹೋರಾಟ ಮಾಡ್ತಾ ಇಲ್ಲ ಯಾಕೆ ತಪ್ಪಿಸ್ತರಿಗೆ ಅವರು ಶಿಕ್ಷೆ ಕೊಡಿಸ್ತಾ ಇಲ್ಲ ವಿಚಾರಣೆ ನಡೀಲಿ ಯಾವುದೇ ಒಂದು ರಾಜಕೀಯ ಒತ್ತಡ ಆಗ್ಬೋದು ಬೇರೆ ಒತ್ತಡ ಇಲ್ಲದೆ ಒಂದು ವಿಚಾರಣೆ ನಡೀಬೇಕು ಆ ವಿಚಾರಣೆಯ ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ವಿ ಹೊರತು ಒಂದು ಎರಡನೇದು ಆ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಒಂದು ಆಶ್ವಾಸನೆಯನ್ನು ನೀಡಬೇಕಾಗಿತ್ತು ಒಂದು ಜವಾಬ್ದಾರಿಯುತ ಒಂದು ಕುಟುಂಬವಾಗಿ ಕರ್ನಾಟಕದ ಜನ ಜನಗಳನ್ನು ನಾವು ಪ್ರೀತಿಸ್ತೀವಿ ನಾವು ಅವರಿಗೆ ಸಹಾಯ ನೀಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಇವತ್ತು ಎಲ್ಲಿದ್ದಾರೆ ಅವರು ಆ ಸಂತ್ರಸ್ತರಿಗೆ ಅವರು ಸಹಾಯ ಎಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಆಶ್ವಾಸನೆ ಎಲ್ಲಿ ನೀಡ್ತಾ ಇದ್ದಾರೆ ಅವರಿಗೆ ಮನೋ ಸ್ಥೈರ್ಯವನ್ನು ಎಲ್ಲಿ ತುಂಬ್ತಾ ಇದ್ದಾರೆ ಇದನ್ನು ಮಾಡಬೇಕಿತ್ತು ಮನೋಸ್ಥೈರ್ಯವನ್ನು ಕೊಟ್ಟು ಏನೇ ಆಗಲಿ ತಪ್ಪಿಸ್ತನಿಗೆ ಶಿಕ್ಷೆ ಆಗಲಿ ನಿಮ್ಮೆಲ್ಲರ ಜೊತೆ ನಾವು ನಿಂತಿದ್ದೀವಿ ನಿಮಗೆ ಅನ್ಯಾಯ ಆಗಿದ್ದರೆ ನಿಮಗೆ ನಾವು ಸಾಂತ್ವನ ನೀಡ್ತೀವಿ ನಿಮಗೆ ಯಾಕೆಂದರೆ ಮಾನಸಿಕವಾಗಿ ನಾವು ಅವರಿಗೆ ತುಂಬ ಧೈರ್ಯವನ್ನು ತುಂಬಬೇಕಾಗಿದೆ ಇದಕ್ಕೆ ರಿಲೇಟೆಡ್ ಆಗಿ ಒಂದು ವರ್ಷ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿ ಕೋರ್ಟ್ಗೋಗಿ ಗ್ಯಾಗ್ ಆರ್ಡ್ರ್ ತಂದಿರ್ತಾರೆ ಒಂದು ಇಂಜೆಕ್ಷನ್ ಆರ್ಡ್ರ್ ನನ್ನ ಬಗ್ಗೆ ಯಾರೋ ವಿಡಿಯೋಗಳನ್ನು ಮಾಡಿ ಪ್ರಚಾರ ಮಾಡ್ತಾರೆ ಅಂತೇಳಿ ನಮ್ಮ ಮೀಡಿಯಾ ಹೆಸರು ಸೇರಿಸಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಒಂದು ವರ್ಷ ಮುಂಚಿತವಾಗಿಯೇ ಕುಟುಂಬದವ್ರು ಗೊತ್ತು ಖಂಡಿತ ಅದು ಪತ್ರಿಕೆಗಳಲ್ಲ ರಿಪೋರ್ಟ್ ಆಗಿತ್ತು ಎರಡನೇದು ದೇವರಾಜೇಗೌಡ ಅನ್ನೋ ಒಬ್ಬ ವ್ಯಕ್ತಿ ವಕೀಲರು ಅವರು ರಾಜಕೀಯದಲ್ಲೂ ಕೂಡ ಇದ್ದಾರೆ ಅವರು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಇದೆಲ್ಲ ಇದೆ ನಾನು ಬಿಡುಗಡೆ ಮಾಡ್ತೀನಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಪ್ರಚಾರ ಮಾಡ್ತಾ ಇದ್ರು ಸೊ ಹೀಗಿರುವಂಥ ಸಂದರ್ಭದಲ್ಲಿ ಅಂದರೆ ಇಟ್ ವಾಸ್ ಇನ್ ಪಬ್ಲಿಕ್ ಡೊಮೈನ್ ಡೊಮೈನ್ ಹೀಗಿರುವಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಲಿ ಮಾಜಿ ಪ್ರಧಾನಮಂತ್ರಿಗಳಾಗಲಿ ಏನಿದು ವಿಷಯ ಇದಿಷ್ಟು ಗಂಭೀರ ಅವರು ರಾಜಕೀಯದ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯ ಮಾಡ್ತಾರೆ ಎಲ್ಲವನ್ನೂ ಗಮನಿಸ್ತಾರೆ ಯಾರ ವಿರುದ್ಧ ಮಾತಾಡ್ತಾರೆ ಯಾರು ಯಾವ ಕಡೆ ಹೋದ್ರು ಈ ಪಾರ್ಟಿಯಿಂದ ಆ ಪಾರ್ಟಿ ಆದರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ ಇದು ಇಷ್ಟು ಪಬ್ಲಿಕ್ಕಲ್ಲಿ ಚರ್ಚೆ ಆಗ್ತದೆ ಅವರ ಕುಟುಂಬದ ಒಂದು ಕೂಸು ಅವರ ಪಕ್ಷದ ಏಕೈಕ ಸಂಸತ್ ಸದಸ್ಯ ದ ಓನ್ಲಿ ಎಂ ಪಿ ಎಸ್ ಅವ್ರ ಬಗ್ಗೆ ಆರೋಪ ಯಾರೋ ಮಾಡ್ತಾರೆ ಇವರು ಅದು ಅದನ್ನೇ ಹೇಳ್ತಾರೆ ಇದು ನೋಡಿ ಇದು ಯಾವ ಥರ ಪಿತೃವ್ಯೋಮ ಪುತ್ರ ವ್ಯಹೋಮ ಏನು ಹೇಳ್ತಾರೋ ಇದು ಖಂಡಿತವಾಗ್ಲೂ ಅವರು ಮಾಡಿರತಕ್ಕಂಥ ಒಂದು ಬಹಳ ಒಂದು ದೊಡ್ಡ ತಪ್ಪು ಅಂತ ನಾನಾದರೂ ಹೇಳ್ತೀನಿ ಕಾರಣ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಾಗ್ಬೋದು ಮತ್ತೆ ಕೋರ್ಟ್ನಲ್ಲಿ ಹೋಗಿ ಅವರು ಒಂದು ಗ್ಯಾಗ್ ಆರ್ಡರ್ನ ತಂದಿರಬೇಕಾದ್ರೆ ಇದರಲ್ಲಿ ಏನೋ ಒಂದು ನಿಜಾಂಶ ಇರಬಹುದು ಏನೋ ಒಂದು ಕಡೆ ತಪ್ಪು ನಡೆದಿದೆ ಅಂತ ಅವರ ಪ್ರಜ್ವಲ್ ರೇವಣ್ಣನನ್ನು ಕರೆಸಿ ಮನೆಯಲ್ಲೇ ಅವರು ಒಂದು ಅವರು ಕುಟುಂಬದವರೆಲ್ಲರೂ ಕೂತ್ಕೊಂಡು ಅದು ಏನು ನಡೆದಿದೆ ನಡೆದಿದ್ದರ ಪ್ರಕಾರ ಅದರ ಪ್ರಕಾರ ಅವರು ಒಂದು ಉನ್ನತ ಸ್ಥಾನದಲ್ಲಿ ಮಾಜಿ ಪ್ರಧಾನಮಂತ್ರಿ ಆದಂಥವರು ಖಂಡಿತವಾಗ್ಲೂ ಅವ್ರ ಮಗನೇ ಆಗಿರ್ಬೋದು ಅವರ ಮೊಮ್ಮಗನೇ ಆಗಿರ್ಬೋದು ಅದಕ್ಕೆ ಕಾನೂನು ಕ್ರಮವನ್ನು ಅವರು ತಗೋಬೇಕಿತ್ತು ಕಾನೂನಿಗೆ ಅವರು ನಿಜವಾದ ಒಂದು ಲೀಡರೇ ಆಗಿದ್ದರೆ ಅವರೇ ಸ್ವತಃ ಕಾನೂನಿಗೆ ಕಂಪ್ಲೇಂಟನ್ನು ಕೊಡಬೇಕಾಗಿತ್ತು ಯಾಕೆಂದರೆ ಇದು ನೂರಾರು ಮಹಿಳೆಯರ ಒಂದು ಜೀವನ ನೂರಾರು ಮಹಿಳೆಯರ ಕುಟುಂಬಗಳು ಅವರ ಮಕ್ಕಳು ಅವರ ಮೊಮ್ಮಕ್ಕಳದು ಜೀವನ ಸೊ ಅವರಿಗೆ ತಿಳಿದಂಥ ಕಾಲದಲ್ಲಿ ಅದು ಅವನು ತಪ್ಪು ಮಾಡಿದಾನೆ ಅಂತ ಅದನ್ನು ಮುಚ್ಚಾಕೋದಕ್ಕೆ ಖಂಡಿತವಾಗ್ಲೂ ಅವರು ಪ್ರಯತ್ನ ಮಾಡಬಾರ್ದಿತ್ತು ಫೇಸ್ ಮಾಡಬೇಕು ಅದನ್ನು ಯಾರೇ ಆಗಿರಲಿ ಫೇಸ್ ಮಾಡ್ತಕ್ಕಂಥದ್ರೆ ಅವರು ನಿಜವಾದ ಲೀಡರ್ ನಿಜವಾಗಿ ಜನಪ್ರತಿನಿಧಿ ಅಂಥವ್ರು ಅವ್ನು ಯಾರೇ ಆಗಿರಲಿ ಜನಪ್ರತಿನಿಧಿಗಳು ಅವರು ಅವತ್ತಿನ ದಿನವೇ ಅದನ್ನು ಗ್ಯಾಗ್ ಆರ್ಡ್ರ್ ಯಾಕೆ ತಂದಿದ್ದೀವಿ ಇದು ಏನು ಮಾಡಿದಾನ ಅವನು ಯಾಕೆ ಮಾಡಿದಾನೆ ಇದರಲ್ಲಿ ಏನಿದೆ ಅಂತ ಒಂದು ಎನ್ಕ್ವೈರಿಗಾದ್ರೂ ಅವ್ರು ಬರೀಬೇಕಿತ್ತು ಎರಡನೇದು ನೀವು ಹೇಳಿದ್ರಿ ಅವರು ರಾಜಕೀಯದಲ್ಲಿ ನಿಪುಣರು ಪ್ರತಿಯೊಂದು ಕ್ಷಣ ಕ್ಷಣದಲ್ಲೂ ಅವರು ನೋಡ್ತಾ ಇದ್ದಾರೆ ಏನೇ ನಡೀತಾ ಇದೆ ದೇಶದಲ್ಲಿ ವಿದೇಶದಲ್ಲಿ ನಡೀತಾ ಇರೋದು ಪ್ರತಿಯೊಂದನ್ನು ವಿಮರ್ಶೆ ಮಾಡಿ ಭಾಳಷ್ಟು ಜನ ಬಹಳ ಚೆನ್ನಾಗಿ ವಿಮರ್ಶನೆ ಮಾಡಿ ಕೆಲವೊಮ್ಮೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ಗಳನ್ನು ನೋಡಿದ್ದಾರೆ ಮಾಡಿದ್ದಾರೆ ಅಂತಹ ಒಂದು ವ್ಯಕ್ತಿ ಇದನ್ನು ಈ ಒಂದು ವಿಷಯದಲ್ಲಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದು ಬಹಳ ದೊಡ್ಡ ಅಪರಾಧ ಅಂತ ಯಾಕೆಂದರೆ ನಾವು ಬಹಳಷ್ಟು ಜನ ಅವರನ್ನು ಬಹಳ ಉನ್ನತ ಸ್ಥಾನದಲ್ಲಿ ನಾವು ಇಟ್ಟಿದ್ದೀವಿ ನಮ್ಮ ಹಾಸನದಿಂದ ಹೋಗಿ ಪ್ರಧಾನಮಂತ್ರಿ ಒಂದು ಜವಾಬ್ದಾರಿಯನ್ನು ಮಾಡಿದ್ದಾರೆ ಜೊತೆಗೆ ಸಹ ರಾಜ್ಯದಲ್ಲೂ ಸಹ ಬೇಕಾದಷ್ಟು ಒಂದು ಹೋರಾಟಗಳಲ್ಲಿ ಅವರು ಒಬ್ಬರು ವ್ಯಕ್ತಿಯಾಗಿ ಮುಂದೆ ನಿಂತಿದ್ದಾರೆ ಇವತ್ತು ಈ ಈ ಒಂದು ಘಟನೆಯಲ್ಲಿ ಅವರು ಅದು ಇದು ಬಹಳ ಒಂದು ಸಮಾಜದಲ್ಲಿ ವಿಕೃತವಾದ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಒಂದು ಘಟನೆಯಲ್ಲಿ ಅವರು ವಾಯ್ಸನ್ನು ಎತ್ತಿಲ್ದೇ ಇರೋದು ಅವರ ಲೀಡರ್ಶಿಪ್ಪಿಗೆ ಅವರ ವ್ಯಕ್ತಿತ್ವಕ್ಕೆ ಇದು ಬಹಳ ಕುಂದನ ತಂದಿದೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಇದು ಖಂಡಿತವಾಗ್ಲೂ ನಾನು ಒಪ್ಪುವಂಥ ಮಾತಲ್ಲ ಆ ಒಂದು ಸ್ಥಾನದಲ್ಲಿ ವ್ಯಕ್ತಿ ಇದಕ್ಕೆ ಎದುರಿಸಿ ನಿಲ್ಲಿಸುವಂಥ ಶಕ್ತಿ ಅವ್ರಿಗಿದೆ ಸಮಾಜದಲ್ಲಿ ಅವರು ಎದ್ ಎದುರಿಸಿ ನಿಂತಿದ್ದೇ ಆದಲ್ಲಿ ಇವತ್ತು ಅವರ ಸ್ಥಾನ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇತ್ತು ಬಟ್ ಅದನ್ನು ಅವರು ಮಾತಾಡದೆ ಸೈಲೆಂಟ್ ಆಗಿ ವಾಚ್ ಸೈಲೆಂಟ್ ನನಗೆ ತಿಳಿದಿರಲಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಪ್ಪುವಂಥ ಮಾತಲ್ಲ ಇದ್ರ ಮುಂದುವರೆದ ಇನ್ನೊಂದು ವಿಷಯ ಭಾಳ ದುರಂತದ ವಿಷಾದದ ಸಂಗತಿ ಅಂದರೆ ಈ ವಿಚಾರವನ್ನು ದೇವರಾಜೇಗೌಡರು ಬಿ ಜೆ ಪಿ ರಾಜಕಾರಣಿ ಅವರು ಅವರ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ರು ಇಲ್ಲಿ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಮಿತ್ ಶಾ ಅವರಿಗೆ ತಿಳಿಸಿ ಅವರು ಇವರಿಗೆ ತಿಳಿಸಿ ನೋಡಿ ಇದೇನೋ ಸಮಸ್ಯೆ ಆಗುತ್ತೆ ಇದೆಯಂತೆ ಅವ್ರಿಗೆ ನಿಮಗೆ ಆಸನ ನಿಮ್ಮದೇ ಸೀಟು ನೀವು ಬೇರೆ ಕೊಡಿ ಕುಡಿಯೋ ಬದಲಾಯಿಸಿ ಅಂತ ಹೇಳಿದಂತೆ ಆದರೂ ಕೂಡ ಇದನ್ನೇನು ಹೇಳಬೇಕು ಇದು ನಮ್ಮ ಭಾರತ ದೇಶದ ಪುರುಷ ಪ್ರಧಾನ ಸಮಾಜದಲ್ಲಿ ಪುತ್ರ ವ್ಯಾಮೋಹದ ಒಂದು ಪರಿಸ್ಥಿತಿ ಅಂತ ಹೇಳ್ತೀನಿ ಇದು ಸಹ ಮಾಡಬಾರ್ದು ಯಾಕೆಂದರೆ ಒಂದು ನಾವು ರಾಜ್ಯ ಲೋಕಸಭೆಗೆ ಒಂದು ಪ್ರತಿನಿಧಿಯನ್ನು ಕಳಿಸ್ಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಒಂದು ವ್ಯಕ್ತಿಯನ್ನು ನಾವು ಕಳಿಸ್ಬೇಕು ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊತ್ತಾಗಿದೆ ರಾಷ್ಟ್ರದಲ್ಲಿ ಬಿ ಜೆ ಪಿನ ಸರ್ಕಾರಕ್ಕೂ ಗೊತ್ತಾಗಿದೆ ಇವನು ಇದಾರೆ ಈ ಥರ ಪ್ರಾಬ್ಲಮ್ಸ್ ಇದೆ ಇವನು ಈ ಥರ ಸ್ಕ್ಯಾಂಡಲ್ಸ್ ನಡೀತಾ ಇದೆ ಅದು ನೋಡಿ ಈಗ ಜೈಲಿನಲ್ಲಿದ್ದು ಬೇಕಾದಷ್ಟು ಕ್ರೈಮ್ ಮಾಡಿ ಹೋಗಿರ್ತಕ್ಕಂಥವ್ರು ಸೀಟ್ ತಗೊಂಡು ನಿಂತು ಗೆದ್ದು ಬಂದಿರೋರು ಇದ್ದಾರೆ ಬಟ್ ಇದೊಂದು ಇದೆಯಲ್ಲ ಇದು ಒಂದು ಮಹಿಳೆಯರಲ್ಲಿ ಮಾಡ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನೇ ಮಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಯಾವ ಸಮಾಜದಲ್ಲೂ ಕ್ಷಮಾಪಣೆ ಇಲ್ಲ ಯಾವ ರೀತಿಯಲ್ಲೂ ಕ್ಷಮಾಪಣೆ ಇಲ್ಲ ಅಂಥ ಒಂದು ವ್ಯಕ್ತಿಯನ್ನೇ ನಾನು ನಿಲ್ಲಿಸಬೇಕು ಅಂತ ಮಾಡಿದಾರಲ್ಲ ಅದು ಒಂದು ರಾಜನೀತಿಯಲ್ಲಿ ಒಂದು ಬಹಳ ವಿಪರ್ಯ ಬಹಳ ಒಂದು ಚಿಂತಾಜನಕವಾದ ಸ್ಥಿತಿ ಈ ಮಟ್ಟಕ್ಕೆ ರಾಜಕೀಯ ಇಳಿಬಾರ್ದು ಬರೀ ಒಂದು ರಾಜಕೀಯಕ್ಕೋಸ್ಕರ ಅವನು ಏನೇ ಮಾಡಿದರೂ ಸಹ ಇಷ್ಟೆಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದರೂ ಸಹ ಅವನನ್ನೇ ನಾನು ಜನಪ್ರತಿನಿಧಿಯಾಗಿ ನಿಲ್ಲಿಸಬೇಕು ಅವನಿಗೆ ಸಾವಿರಾರು ಲಕ್ಷಗಟ್ಟಲೆ ಮಹಿಳೆಯರು ಓಟ್ ಹಾಕಬೇಕು ಅಂತ ಅವರು ಒಂದು ಆಸೆಯನ್ನು ಇಟ್ಕೊಂಡಿದಾರಲ್ಲ ಇದು ಅವರ ದುರ್ಬಲತೆಯನ್ನು ತೋರಿಸುತ್ತೆ ಇಷ್ಟೊಂದು ಪುತ್ರ ವ್ಯಾಮೋಹ ಆಗ್ಬೋದು ಅಥವಾ ರಾಜಕೀಯ ವ್ಯಾಮೋಹ ಆಗ್ಬೋದು ಯಾವ ವ್ಯಕ್ತಿಗೂ ಇರಬಾರ್ದು ಒಂದು ಕ್ವಾಲಿಫಿಕೇಶನ್ಸ್ನ ನೋಡಿ ಯಾಕೆ ಹಾಸನದಲ್ಲಿ ಬೇರೆಯವರು ಇಲ್ವಾ ಆ ಒಂದು ಸ್ಥಾನಕ್ಕೆ ನಿಂತು ಗೆದ್ದು ಬಂದು ನಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಇಲ್ವಾ ನಮ್ಮಲ್ಲಿ ಅವರ ಪಾರ್ಟಿನಲ್ಲಿ ಇಲ್ವಾ ಯಾಕೆ ಅವರು ಇಷ್ಟೊಂದು ದುರ್ಬಲರಾಗ್ಬಿಟ್ರು ಏನಿದು ವೀಕ್ನೆಸ್ ಅವ್ರದಷ್ಟೊಂದು ಇರ್ತಕ್ಕಂಥದ್ದು ಇದು ಒಂದು ಆ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥ ವಿಷಯವೇ ಅಲ್ಲ ಇಂಥ ಒಬ್ಬ ವ್ಯಕ್ತಿ ಇಲ್ಲಿ ಸಂಸದನ ನಮ್ಮ ಪ್ರತಿನಿಧಿ ಮುಂದೆ ಖಂಡಿತ ನಾವು ವೋಟ್ ಹಾಕಿದೀವೋ ಬಿಟ್ಟಿದೀವೋ ನಮ್ಮೆಲ್ಲರನ್ನೂ ಈ ಪರಿಸ್ಥಿತಿ ನೀವು ಹೇಗೆ ಜೀರ್ಣಿಸ್ಕೊಳ್ತೀರಿ ಅಥವಾ ಹೇಗೆ ನೀವು ನಾನು ಹೇಗೆ ಅನ್ಕೊಳಿದ್ರೆ ನಾನು ಈ ಸಮಾಜದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ದೀವಿ ಒಂದ್ಸರಿ ಎಲ್ಲಿ ಎಲ್ಲಿ ಹೊರಡ್ತಿದೆ ನಮ್ಮ ಸಮಾಜ ಯಾವ ಕಡೆ ನಡೆ ಹಾಕ್ತಾ ಇದೀವಿ ನಾವು ಎಲ್ಲವನ್ನೂ ಗೊತ್ತಿದ್ದು ಇವತ್ತು ಈ ಒಂದು ಜನಪ್ರತಿನಿಧಿಯಲ್ಲಿ ಒಂದು ಗೊತ್ತಾಗಿದೆ ಕೇಸ್ ಗೊತ್ತಾಗಿದೆ ಪೆನ್ ಡ್ರೈವ್ ಬಂದಿದೆ ಅವ್ರದ್ದು ಈ ಥರ ಇನ್ನೆಷ್ಟು ಜನ ಇದ್ದಾರೋ ನಮ್ಮ ಸಮಾಜದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೌದು ಹೋರಾಟ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ನಾವು ಆತ್ಮಸ್ಥೈರ್ಯವನ್ನು ನೀಡ್ತಾ ಇದ್ದೀವಿ ಬಟ್ ಜನಪ್ರ ಈಗ ಜನಗಳು ಒಂದು ವೋಟನ್ನು ಹಾಕಬೇಕಾದ್ರೆ ಇವತ್ತಿನ ದಿನ ಇದೇ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಪ್ರಕರಣ ದಯವಿಟ್ಟು ನಿಮ್ಮ ಮತವನ್ನು ಚಲಾಯಿಸುವ ಮುಂಚೆ ಅದ್ರ ಯಾವ ರಾ ಪಕ್ಷವನ್ನು ನೋಡಬೇಡಿ ಅವ್ರಲ್ಲಿರ್ತಕ್ಕಂಥ ಹಣವನ್ನು ಅಧಿಕಾರವನ್ನು ನೋಡಬೇಡಿ ಆ ಮನುಷ್ಯನ ವ್ಯಕ್ತಿತ್ವವನ್ನು ನೋಡಿ ಅವರ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿ ಮತವನ್ನು ಚಲಾಯಿಸಿದರೆ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಎಲ್ಲ ಥರದ ಶಾಂತಿಯುತವಾಗಿ ಪ್ರಗತಿಪರವಾಗಿ ನಮ್ಮ ಸಮಾಜ ಮುನ್ನಡೆಯುತ್ತೆ ಅಂತ ಹೇಳ್ಬೋದು ಅದು ಅದು ಇಲ್ಲದೆ ಹೋದರೆ ಈ ಥರ ಜನಪ್ರತಿನಿಧಿಗಳು ಬಂದುಬಿಟ್ರೆ ನಮ್ಮ ಒಂದು ಏನು ಇಂಡಿಪೆಂಡೆನ್ಸು ಮುಗಿದು ನಾವು ಸ್ವಾತಂತ್ರ್ಯ ತಗೊಂಡು ನಾವೇನು ಬಹಳ ಮುನ್ನಡೀತಾ ಇದ್ದೀವಿ ಪ್ರಗತಿಪರ ದೇಶ ಅಂತ ಇವತ್ತು ಪ್ರಪಂಚದಲ್ಲಿ ನಮ್ಮನ್ನು ಕರಿತಾ ಇದ್ದರೆ ಇಂಡಿಯಾ ಇಸ್ ದ ಹ್ಯಾಪನಿಂಗ್ ಪ್ಲೇಸ್ ಅಂತಾರೆ ಹೊರಗಡೆ ಹೋದಾಗ ಬಟ್ ನಮಗೆ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಮುಖ್ಯವಾಗಿ ಮಕ್ಕಳಿಗೆ ಭಾಳ ಕರಾಳವಾದ ದಿನ ಮುಂದೆ ಇದೆ ಅಂತ ನನಗಂತರೂ ಅನಿಸುತ್ತೆ ಇಂಥವ್ರನ್ನ ನಾವು ಚುನಾಯಿತರಾಗಿ ಕಳಿಸ್ತಾ ಇದ್ದೀವಲ್ಲ ನಾವು ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಇದನ್ನು ಪ್ರತಿಯೊಬ್ಬರು ನಾವು ಪ್ರಶ್ನೆ ಮಾಡ್ಕೋಬೇಕು ಕೆಲವೇ ಕೆಲವು ಹಣಕ್ಕೋಸ್ಕರನೋ ಕೆಲವೇ ಕೆಲವು ಅಧಿಕಾರಕ್ಕೋಸ್ಕರನೋ ಕೆಲವೇ ಕೆಲವು ಫೇವರರಿಸಂಗೋಸ್ಕರ ಒಂದು ವ್ಯಕ್ತಿಗೆ ಓಟ್ ಹಾಕ್ತಾ ಇದ್ದೀವ ನಾವು ಅಥವಾ ಒಂದು ಪ್ರಗತಿಪರ ನಮ್ಮ ಸಮಾಜ ಒಳ್ಳೇದಾಗಬೇಕು ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅನ್ನೋದನ್ನು ನೋಡಿಕೊಂಡು ನಾವು ಓಟ್ ಹಾಕಬೇಕು ಅನ್ನೋದನ್ನು ಮತ ಚಲಾಯಿಸಬೇಕು ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಾಗುತ್ತೆ ಆಸನದಲ್ಲಿ ನಾವು ಓಡಾಡಿ ನೋಡಿದಾಗೆ ಸ್ಥಳೀಯವಾಗಿ ಇದರ ವಿರುದ್ಧ ನೋವಿದೆ ಭಾಳ ಜನರಿಗೆ ಮನಸ್ಸಿನಲ್ಲಿದೆ ಹೊರಗಡೆ ಬರ್ತಾ ಇಲ್ಲ ಬಹಳ ಅಪರೂಪಕ್ಕೆ ಮೀಟ್ ಕೂಡ ಮಾಡಿದ್ರೆ ಸಮಾಜಕ್ಕೆ ಎಚ್ಚರಿಕೆ ಕೊಟ್ಟರೆ ಇದೆಲ್ಲ ಹೇಳಿದ್ರೆ ಬಟ್ ಈ ರೀತಿಯಲ್ಲಿ ಮುಂದೆ ಬಂದು ಮಾತಾಡಲಿಕ್ಕೆ ಬಹಳ ಜನ ಸಂಕೋಚವೋ ಮುಜುಗರವೋ ಭಯವೋ ಗೊತ್ತಿಲ್ಲ ರಿಯಾಕ್ಷನ್ ಬರ್ತಾ ಇಲ್ಲ ಒಪ್ಕೊಂತೀನಿ ಇದು ಬಹಳ ತಪ್ಪು ಸಹ ಸೊ ಈಗ ಹಾಸನದ ಜನತೆಯ ಬಂದಾಗ ಅವರಿಗೆ ಸಂಕೋಚ ಇಲ್ಲ ಸಂಕೋಚ ಎಲ್ಲರಿಗೂ ಸಿಟ್ಟು ಬಂದಿದೆ ಎಲ್ಲರಿಗೂ ಅಸಹ್ಯ ಅನಿಸ್ತಾ ಇದೆ ಎಲ್ಲರಿಗೂ ಬೇಜಾರಾಗ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಒಂದಿದೆ ಏನಕ್ಕೆ ಭಯ ನನಗಂತೂ ಅರ್ಥವಾಗಿಲ್ಲ ಇದು ಒಂದು ಸ್ವಾತಂತ್ರ್ಯ ದೇಶ ಸ್ವಾತಂತ್ರ್ಯ ದೇಶದಲ್ಲಿ ನಾವು ಅಹಿಂಸೆಯಿಂದನೇ ನಾವು ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ದೇಶದಲ್ಲಿ ಒಂದು ಡೆಮಾಕ್ರೆಟಿಕ್ ದೇಶದಲ್ಲಿ ಯಾರೋ ಒಂದು ವ್ಯಕ್ತಿಗೋ ಒಂದು ಕುಟುಂಬದವರಿಗೋ ಅಥವಾ ಒಂದು ರಾಜಕೀಯದ ಒಂದು ಶಕ್ತಿಗೋ ನಾವು ಹೆದರಿ ನಮ್ಮ ಒಂದು ಅನಿಸಿಕೆಗಳನ್ನು ಮುಚ್ಚಿಡ್ತಕ್ಕಂಥದ್ದು ಮಹಾ ದೊಡ್ಡ ತಪ್ಪು ಈ ಒಂದು ಎಷ್ಟು ಇದು ಅದು ಏನಕ್ಕೆ ಆಗ್ತಾ ಇದೆ ಅಂದರೆ ನಮ್ಮ ಹಾಸನದ ಒಂದು ಪೂರ್ತಿ ಮನೆ ಮನೆಯ ಕಂಟ್ರೋಲನ್ನೇ ಅವರು ತಗೊಂಡಿರೋಂಗೆ ಕಾಣಿಸ್ತಾ ಇದೆ ಸೊ ಇದು ಭಯ ಇದೆ ಖಂಡಿತವಾಗಲೂ ಬಹಳಷ್ಟು ಜನಕ್ಕೆ ಯಾಕೆ ಮಾತಾಡಬೇಕು ಏನಾಗ್ಬಿಡುತ್ತೋ ಮುಂದೆ ಏನಾಗ್ಬಿಡುತ್ತೋ ಅನ್ನೋದು ಇದು ಅವರ ವೀಕ್ನೆಸ್ಸು ಇಟ್ ಈಸ್ ನಾಟ್ ಭಯ ಅಂತ ವೀಕ್ನೆಸ್ ಇದೆ ಅದು ಸೊ ಇದನ್ನ ಮೆಟ್ಟಿ ಮುಂದೆ ಬರಬೇಕು ಅವರು ಮೆಟ್ಟಿ ಮುಂದೆ ಬಂದು ಮಾತಾಡಬೇಕು ಏನು ನಾವು ಏನು ಹೇಳ್ತಾ ಇದ್ದೀವಿ ನಾವು ಯಾರ ರಾಜಕೀಯದ ಮಾಡೋಕ್ಕೂ ಬಂದಿಲ್ಲ ಅಂತಲೇ ಹೇಳಿದೆ ಅವತ್ತು ನಾನು ನಾನು ಮಹಿಳೆಯರ ಪರವಾಗಿ ಬಂದಿದ್ದೀನಿ ಸಮಾಜದ ಪರವಾಗಿ ಬಂದಿದ್ದೀನಿ ನಾನು ಏಕೆಂದರೆ ಆ ಮಹಿಳೆಗೆ ತೊಂದರೆ ಆದಾಗ ಮನೇಲಿರತಕ್ಕಂಥ ಅವರ ಮಕ್ಕಳಿರ್ಬೋದು ತಂದೆ ತಾಯಿ ಇರ್ಬೋದು ಅವರ ಗಂಡ ಇರ್ಬೋದು ಪತಿ ಇರ್ಬೋದು ಪ್ರತಿಯೊಬ್ಬರ ಮೇಲೂ ಮಾನಸಿಕವಾಗಿ ತೊಂದರೆ ತೊಂದರೆ ಆಗ್ತಾಯಿದೆ ಶಾರೀರಿಕವಾಗಿ ತೊಂದರೆ ಆಗ್ತಾಯಿದೆ ಫ್ಯಾಮಿಲೀಸು ಸೆಪ್ರೇಟ್ ಆಗ್ತಾ ಇದ್ದಾವೆ ಆತ್ಮಹತ್ಯೆಗೊಳಗಾಗ್ತಾ ಇದ್ದಾರೆ ಇದು ಒಂದು ದೊಡ್ಡ ಸಮಾಜದ ಒಂದು ಕ್ರೈಮ್ ಆಗಿದೆ ಒಂದು ಪ್ರಾಬ್ಲಮ್ ಆಗಿದೆ ಇಟ್ ಈಸ್ ನಾಟ್ ಒಂದು ರಾಜಕೀಯಕ್ಕೋಸ್ಕರ ನಾವು ಒಂದು ರಾಜಕೀಯ ಕರ್ಣಿ ಮೇಲೆ ಅದು ದೂರು ಹೊರಿಸೋದು ಅಥವಾ ಏನೋ ಒಂದು ಯಾರೋ ನಮ್ಮನ್ನು ಹೇಳಿ ಮಾತಾಡಿಸ್ತಾ ಇರೋದು ಪ್ರಶ್ನೆ ಅಲ್ಲವೇ ಅಲ್ಲ ಇದು ಇದು ಸಮಾಜದ ಪರವಾಗಿ ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾವುದೋ ಒಂದು ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡೋದ್ರಿಂದ ಪ್ರಯೋಜನನೇ ಇಲ್ಲ ಅದು ನಾನಂತೂ ಹೇಳೋದು ಯು ಯು ಆರ್ ಯೂಸ್ಲೆಸ್ ಪೀಪಲ್ ಇಫ್ ಯು ಆರ್ ನಾಟ್ ಟಾಕಿಂಗ್ ಹೊರಗಡೆ ಬಂದು ನೀವು ಅಟ್ಲೀಸ್ಟ್ ನಾವು ವಾಯ್ಸ್ ಮಾಡಿದರೆ ನನ್ನಂತವ್ ಒಬ್ಬಳು ಮಾತಾಡಿದರೆ ನನ್ನ ಹಿಂದೆ ಇನ್ನು ಹತ್ತು ಜನ ಬಂದು ಮಾತಾಡ್ತಾರೆ ಹೌದಪ್ಪ ಡಾಕ್ಟರ್ ಭಾರತೀಯವರೇ ಇಷ್ಟು ಹೇಳ್ತಾ ಇದ್ದಾರೆ ಎಲ್ಲನೂ ಡಾಕ್ಟರ್ ಭಾರತಿ ಈಗ ನಾಳೆ ಬಂದು ಕೇಳಿದ್ರೆ ನನಗೆ ಯಾವುದೇ ಥರದ್ದು ಭಯ ಇಲ್ಲ ನಾನು ಯಾವುದೇ ಥರದ್ದು ತಪ್ಪನ್ನು ಮಾಡಿಲ್ಲ ನಾವು ಕೇಳ್ತಾ ಇರೋದು ಇಷ್ಟೇ ತಪ್ಪಿಸ್ತನ ತಕ್ಷಣ ಕರೆಸಿ ವಿಚಾರಣೆ ನಡೆಸಿ ತಪ್ಪು ನಡೆದಿದ್ದೇ ಆಗ್ರಿ ಕಾನೂನು ಕ್ರಮವನ್ನು ತಗೊಳ್ಳಿ ಅದು ಯಾವುದೇ ಯಾರೇ ವ್ಯಕ್ತಿಯಾಗಿರಲಿ ಇಟ್ ಡಸಂಟ್ ಮ್ಯಾಟರ್ ಎಕ್ಸ್ ವೈ ಝೆಡ್ ಸಾಮಾನ್ಯ ಒಂದು ವ್ಯಕ್ತಿ ಆದರೂ ಪರವಾಗಿಲ್ಲ ಅದು ಇದಕ್ಕೆ ಯಾವುದೋ ಒಂದು ರಾಜಕೀಯದ ಅಮಿಷ ಒತ್ತಡ ಇರೋದಿಲ್ಲ ಎರಡನೇದು ಪೆನ್ ಡ್ರೈವ್ನ ಬಿಡುಗಡೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಯಾರಿದ್ದಾರೆ ಯಾರು ಅದನ್ನ ಮಾಡಿದಾರೆ ಅವರನ್ನು ಸಹ ಪತ್ತೆ ಹಚ್ಚಿ ಅವ್ರ ಮೇಲೂ ಸೂಕ್ತ ಕಾನೂನಿನ ಕ್ರಮವನ್ನು ತಗೋಬೇಕು ಉದಾಹರಣೆಗೆ ಅವನು ದೇವರಾಜೇಗೌಡ ಅನ್ನೋ ವ್ಯಕ್ತಿ ವಕೀಲರು ಅವರಿಗೆ ಕಾನೂನು ಗೊತ್ತಿರತಕ್ಕಂಥ ವ್ಯಕ್ತಿಯವರು ಅವರ ಹತ್ರ ಪೆನ್ ಡ್ರೈವ್ ಇದ್ದಿದ್ದೇ ಆದಲ್ಲಿ ಅವರು ಅವರದನ್ನ ಏನು ಮಾಡ್ಬೋದಿತ್ತು ಕಾನೂನಿನ ಕೈಗೆ ಎಪಿಸೋಡ್ ನೋಡಿದ್ರೆ ಅವರ ಉದ್ದೇಶ ಇವರಿಗೆ ಅಂತ ಇದ್ರಿ ಅಥವಾ ಸರಿದಾರಿಗೆ ಅನ್ನೋ ಯಾವ ಉದ್ದೇಶವೂ ಅಲ್ಲಿ ಕಾಣ್ತಾ ಇಲ್ಲ ನೋಡಿದ್ರೆ ನೋಡ್ರೆ ಅವರ ವೈಯಕ್ತಿಕ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನೀವು ಹೇಳಿದಂಗೆ ಸಾಮಾಜಿಕ ಸಾಮಾಜಿಕವಾಗಿ ಅವ್ರಿಗೆ ಏನೋ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಆಗಿದ್ರೆ ಆ ಪೆನ್ ಡ್ರೈವ್ ನ ಸೂಕ್ತವಾದ ವ್ಯಕ್ತಿಗಳಿಗೆ ಕೊಟ್ಟು ಅದರ ಮೇಲೆ ಕ್ರಮನ ಗೌಪ್ಯವಾಗಿಯೇ ಕ್ರಮ ತೊಗೋಬೋದಿತ್ತು ಅದನ್ನು ಪಬ್ಲಿಕ್ ಮಾಡಿ ಎಲ್ಲರಿಗೂ ಗೊತ್ತಾಗಿ ಕ್ರಮ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ ಮಹಿಳೆಯರಿಗೆ ಅವರು ಒಂದು ಸ್ಥಾನವನ್ನು ಹಿರಿಯ ಸ್ಥಾನವನ್ನು ಕೊಟ್ಟು ಮಹಿಳೆಯರಿಗೆ ಒಂದು ರಕ್ಷಣೆಯನ್ನು ನೀಡಬೇಕು ಅಂತ ಇದ್ದಿದ್ದರೆ ಅವರು ಖಂಡಿತವಾಗಲೂ ಇದನ್ನು ಮಾಡಬಾರ್ದಿತ್ತು ಅದು ಸಹ ಮಹಾ ದೊಡ್ಡ ತಪ್ಪು ಫಸ್ಟು ಮೊದಲನೇ ದಿನ ಪ್ರೆಸ್ ಮೀಟ್ ಮಾಡಿದಾಗ ನಾವು ಐದು ಜನ ಮಹಿಳೆಯರು ಹೋಗಿದ್ವಿ ನನ್ನ ಜೊತೆ ವೈದ್ಯರು ಮೂರು ಜನ ಇದ್ದರು ಜೊತೆಗೆ ನನ್ನ ಅನನ್ಯ ಟ್ರಸ್ಟ್ ಅಂತ ಇದೆ ಒಂದು ಎನ್ ಜಿ ಒ ಟ್ರಸ್ಟ್ ಇದೆ ಅವರು ಸಹ ನನ್ನ ಜೊತೆ ಬಂದಿದ್ದರು ನಾವೆಲ್ಲರೂ ಮಾತಾಡಿ ಆವಾಗ ನಾನು ಹೇಳಿದೆ ಇವತ್ತು ನನಗೆ ಏನು ನೋವಾಗ್ತಾ ಇದೆ ಅಂದರೆ ಮಹಿಳೆಯರಿಗೆ ತೊಂದರೆ ಆಗಿದೆ ಅಂತ ನಾವು ಬರೀ ಮಹಿಳೆಯರು ಬಂದು ಮಾತಾಡ್ತಾ ಇದ್ದೀವಿ ಪುರುಷರು ಯಾಕೆ ಎದ್ದು ಬಂದು ಮಾತಾಡ್ತಾ ಇಲ್ಲ ಇದು ತೊಂದರೆ ಆಗಿರತಕ್ಕಂಥದ್ದು ಮಹಿಳೆಯರಿಗಲ್ಲ ಕುಟುಂಬಕ್ಕೆ ಸಮಾಜಕ್ಕೆ ಇದಕ್ಕೆ ಪುರುಷರೂ ಬರಬೇಕು ಈ ಚಳುವಳಿನಲ್ಲಿ ಮಹಿಳೆಯರು ಬರಬೇಕು ಎಲ್ಲರೂ ಸೇರಿ ನಾವು ಈ ಒಂದು ತಪ್ಪಿಸ್ತರಿಗೆ ತಕ್ಷಣ ಕರೆಸಿ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಎರಡನೇದು ಯಾರು ಈ ಪೆನ್ ಡ್ರೈವನ್ನು ಮಾಡಿ ಆ ಮಹಿಳೆಯರ ಮಾನವನ್ನು ಹರಾಜು ಹಾಕಿ ಈಗ ಕೆಲವು ಕನ್ಸೆನ್ಷಿಯಲ್ ಇರ್ಬೋದು ಕೆಲವು ಒತ್ತಡದ ಮೇಲೆ ಆಗಿರ್ಬೋದು ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಟ್ ಯಾವುದೇ ಒಂದು ವ್ಯಕ್ತಿಗೆ ಒಂದು ಮನುಷ್ಯನಾದ ಪುರುಷ ಆಗ್ಬೋದು ಮಹಿಳೆ ಆಗ್ಬೋದು ಮಕ್ಕಳಾಗ್ಬೋದು ಅವರ ಒಂದು ಇಂಡಿವಿಜುವಲ್ ವೀಡಿಯೋಸನ್ನು ಅವರ ಮುಖವನ್ನು ಮರೆಮಾಚಿದೆ ಅವ್ರನ್ನ ಐಡೆಂಟಿಟಿಯನ್ನು ತೋರಿಸಿ ಸಮಾಜದ ಜಾಲತಾಣಗಳಲ್ಲಿ ಬಿಡ್ತಕ್ಕಂಥದ್ದು ಮಹಾ ಘೋರ ಅಪರಾಧ ಸೊ ಅವರನ್ನೂ ಸಹ ನೀವು ಶೇ ಪತ್ತೆ ಹಚ್ಚಬೇಕು ಅವ್ರಿಗೂ ಸೂಕ್ತ ಕ್ರಮವನ್ನು ತಗೊಂಡು ಅವ್ರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೊಂಡಿದ್ವಿ ಮೂರನೇದಾಗಿ ನಾನು ಕೇಳ್ಕೊಂಡಿದ್ದು ಮಹಿಳೆಯರು ನಿಮ್ಮಲ್ಲಿ ದೌರ್ಜನ್ಯ ನಡೆದರೆ ಧೈರ್ಯವಾಗಿ ಹೊರಗೆ ಬನ್ನಿ ಗೌಪ್ಯವಾಗಿ ಇಟ್ಕೊಂಡು ನಿಮ್ಮ ಕೊರತೆಗಳನ್ನು ನಾವು ನಿಮ್ಮ ಕಂಪ್ಲೇಂಟನ್ನು ತಗೊಂಡು ನಿಮಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಒಂದು ಕೂಗನ್ನು ಕೊಟ್ಟಿದ್ವಿ ನಾಲ್ಕನೇದೆಗೆ ನಾನು ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಇಬ್ಬರಿಗೂ ಸೇರಿ ಹೇಳಿದ್ದು ದಯವಿಟ್ಟು ಈ ಒಂದು ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಮೊರ್ಯಾಲಿಟಿಯನ್ನು ನಮ್ಮ ಮನೆಗಳಲ್ಲಿ ಪೋರ್ನೋಗ್ರಫಿ ನೋಡ್ತಕ್ಕಂಥ ಸಂದರ್ಭವನ್ನು ಒಳಗಾಗ್ಬಿಡಿ ಮತ್ತು ಮಹಿಳೆಯರು ಯಾವುದೇ ಒಂದು ಒತ್ತಡಕ್ಕೆ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ನಿಮ್ಮ ಆತ್ಮಾಭಿಮಾನ ಸ್ವಾಭಿಮಾನವನ್ನು ದಯವಿಟ್ಟು ನೀವು ಬಿಟ್ಕೊಡ್ಬೇಡಿ ಯಾವಾಗ ಮಹಿಳೆ ಅವಳ ಆತ್ಮಾಭಿಮಾನವನ್ನು ಚೆನ್ನಾಗಿಟ್ಕೊತಾಳೋ ಯಾರೂ ಸಹ ಅವಳನ್ನು ಅಲ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಷಯದಲ್ಲಿ ಆಗ್ಬೋದು ಯಾರೂ ಏನೂ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ರಾಜಕೀಯದ ಬಗ್ಗೆ ನಮ್ಗೆ ಯಾವ ಆಸಕ್ತಿ ಇಲ್ಲ ರಾಜಕೀಯ ಆರೋಪ ಅಲ್ಲ ಅಂತ ಹೇಳಿದ್ರಿ ನಾನು ಸುಮ್ಮನೆ ಪರ್ಸ್ನಲ್ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮ ತಂದೆ ಎಮ್ ಎಲ್ ಎ ಆಗಿದ್ದವರು ಹೌದು ಡಾಕ್ಟರ್ ಎನ್ ವಿ ನಂಜಪ್ಪ ಎನ್ ವಿ ನಂಜಪ್ಪ ಅಂತ ಎಮ್ ಎಲ್ ಎ ಆಗಿದ್ದವರು ಸೊ ನಿಮಗೂ ರಾಜಕೀಯ ಆಸಕ್ತಿ ಇರ್ಬೋದಲ್ವಾ ನನಗೆ ರಾಜಕೀಯ ಆಸಕ್ತಿ ಖಂಡಿತವಾಗಲೂ ಇಲ್ಲ ನನಗೆ ಸಮಾಜಪರ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಭಾಳಷ್ಟು ಉಂಟು ನನಗೆ ನನ್ನ ಕುಟುಂಬದಲ್ಲಿ ತುಂಬ ಜನ ರಾಜಕೀಯ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ಉದಾಹರಣೆಗೆ ನನ್ನ ಯಜಮಾ ಡಾಕ್ಟರ್ ರಾಜಶೇಖರ್ ಇದ್ದಾರೆ ಅವರ ದೊಡ್ಡಪ್ಪ ಹೆಚ್ ಸಿ ಶ್ರೀಕಂಠಯ್ಯ ಅಂತ ಕಾಂಗ್ರೆಸ್ಸರ ಸರ್ಕಾರದಲ್ಲಿ ಬಹಳ ಪ್ರಬಲವಾದ ಒಂದು ರಾಜಕಾರಣಿಯಾಗಿದ್ದು ಶಾ ಮಿನಿಸ್ಟರ್ ಆಗಿ ಬಹಳ ವರ್ಷ ಇದ್ದಿದ್ದು ನನ್ನ ತಂದೆ ಅವರು ವೈದ್ಯರು ವೃತ್ತಿಯಲ್ಲಿ ವೈದ್ಯರವರು ವೈದ್ಯ ವೃತ್ತಿಯಿಂದ ರಿಟೈರ್ಮೆಂಟ್ ತೊಗೊಂಡ ನಂತರ ಅವರು ಬಹಳ ಸಮಾಜಪರ ಕೆಲಸಗಳಲ್ಲಿ ರಾಜಕೀಯ ಅಂದರೆ ಒಂದೇ ಅಲ್ಲ ಬಹಳಷ್ಟು ಸಂಘ ಸಂಘಟನೆಗಳಲ್ಲಿ ಅವರು ಹೋರಾಟ ಮಾಡ್ತಕ್ಕಂಥ ಒಂದು ಹೋರಾಟಗಾರರು ಆಗಿದ್ದರು ಅದರ ಜೊತೆಗೆ ಅವರು ಒಂದು ಎಮ್ ಎಲ್ ಎ ಆಗಿ ಇನ್ನಷ್ಟು ಹೋರಾಟ ಮಾಡ್ಬೋದೇನೋ ಅನ್ನೋ ಒಂದು ಕಾರಣಕ್ಕೆ ಅವರು ಶ್ರಾವಣಗೊಳಗ ಕ್ಷೇತ್ರದಿಂದ ಅವರು ನೈನ್ಟೀನ್ ಏಯ್ಟಿ ನೈನಲ್ಲಿ ಶಾಸಕರಾಗಿದ್ದರು ಅವರಲ್ಲಿ ಹೋರಾಟ ಮಾಡುವಂಥ ಬಹಳಷ್ಟು ಕ್ವಾಲಿಟೀಸ್ ಇತ್ತು ನನಗೆ ಹೋರಾಟ ಮಾಡುವುದು ನನ್ನ ಒಂದು ವೈಯಕ್ತಿಕ ಒಂದು ಸ್ಥಾನಮಾನಕ್ಕೆ ಖಂಡಿತವಾಗಲಿಲ್ಲ ನಾನು ರಾಜಕೀಯ ಮಾಡಬೇಕು ಅಂತ ಇದ್ದರೆ ಅದನ್ನು ಬಹಳಷ್ಟು ಹಿಂದೆನೇ ಮಾಡ್ಬೋದಿತ್ತು ಉದಾಹರಣೆಗೆ ನಾನು ರಾಜಕೀಯವನ್ನು ಯಾಕೆ ನಾನು ಒಪ್ಪೋದಿ ತೊಗೊಳೋಕ್ಕೆ ಇಷ್ಟಪಡ್ಲಿಲ್ಲ ಅಂತಂದರೆ ನನ್ನ ವೈದ್ಯ ನಾನು ಬಹಳಷ್ಟು ಸಮಾಜಪರ ಕೆಲಸವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದನ್ನು ಅದೇ ಪ್ಲಾಟ್ಫಾರ್ಮಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಒಂದು ನಿಟ್ಟಿನಲ್ಲಿ ಆದಿಚುಂಚೀರಿ ವಕಲೀಗರ ಕ್ಷೇಮಾವೃ ಸಂಘಕ್ಕೆ ನನ್ನನ್ನು ಪ್ರೆಸಿಡೆಂಟಾಗಿ ಆಯ್ಕೆ ಮಾಡಿದ್ರು ನಾನು ಒಂದು ಸಮಾಜಪರ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ನಾನು ಮಾಡ್ತಾ ಹಾಗಾಗಿ ನನಗೆ ರಾಜಕೀಯದ ಪ್ಲಾಟ್ಫಾರ್ಮು ನನಗೆ ಸಮಾಜಪರ ಕೆಲಸ ಮಾಡೋದಕ್ಕೆ ಹೋರಾಟ ಮಾಡೋದಕ್ಕೆ ಅವಶ್ಯಕತೆಯೇ ಇಲ್ಲ ನನಗೆ ಇರ್ಕತಕ್ಕಂಥದ್ದು ಒಂದು ಎಂಪವರ್ಡ್ ಮಹಿಳೆಯಾಗಿ ಒಂದು ವಿದ್ಯಾವಂತ ಮಹಿಳೆಯಾಗಿ ನಾನು ಈ ಒಂದು ಸಮಾಜದಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ನನಗೆ ಭಗವಂತ ಆ ಒಂದು ನನ್ನ ವಿದ್ಯೆಯನ್ನು ನನ್ನ ಒಂದು ಪ್ರಿನ್ಸಿಪಲ್ಸನ್ನು ಇಟ್ಟುಕೊಂಡು ನಾನು ಏನಾದರೂ ಕೆಲವರಿಗೆ ನಾನು ಮಾರ್ಗದರ್ಶನವನ್ನು ನೀಡ್ಬೋದೇನೋ ನಾನು ಒಂದು ಅಳಿಲ್ ಸೇವೆಯನ್ನೇ ಮಾಡಿ ಕೆಲವು ಮಹಿಳೆಯರಿಗೆ ನಾನು ಎಂಪವರ್ಮೆಂಟ್ ಮಾಡ್ಬೋದು ಮಹಿಳೆಯರು ಅಲ್ಲ ಪುರುಷರಿಗೂ ಸಹ ನಾವು ಶಾಲೆಗಳಲ್ಲಿ ಹೋಗಿ ಪುರುಷ ಮಕ್ಕಳಿಗೆ ಗಂಡು ಮಕ್ಕಳಿಗೂ ಸಹ ನಾವು ಅವರಿಗೆ ಅರಿವನ್ನು ಮೂಡಿಸ್ತೀವಿ ಧೀರಾ ಅಂತ ಒಂದು ಪ್ರೋಗ್ರಾಮ್ ಇದೆ ನಮ್ಮದು ಫೆಡರೇಷನ್ ಆಫ್ ಆಪ್ಸೆಟಿಕ್ಸ್ ಆ್ಯಂಡ್ ಗೈನಕೊಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಮ್ಮ ಭಾರತ ದೇಶದ ಸ್ತ್ರೀರೋಗ ಪ್ರಸೂತಿ ಸಂಘದ ಇದು ಒಂದು ಸಂಘಟನೆ ಅದರಲ್ಲಿ ನಾವು ಎಲ್ಲ ರಾಜ್ಯದ ಸ್ತ್ರೀರೋಗ ತಜ್ಞರು ಸದಸ್ಯರಾಗಿರ್ತೀವಿ ಅದರಲ್ಲಿ ಧೀರಾ ಅಂತ ಒಂದು ಪ್ರೋಗ್ರಾಮನ್ನು ನಾವು ಮಾಡಿದ್ದೀವಿ ಆ ಧೀರಾ ಪ್ರೋಗ್ರಾಮ್ ಏನಂತಂದರೆ ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವಿಮನ್ ಅಂತ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಹೋಗಿ ಮಕ್ಕಳಿಗೆ ಮ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಮೇಲ್ಪಟ್ಟ ಮಕ್ಕಳಲ್ಲಿ ನಾವು ಆಯುರ್ವೇದಿಕ್ ಕಾರ್ಯಕ್ರಮ ಟೂ ಅವರ್ಸ್ ಮಾಡ್ತೀವಿ ಅದರಲ್ಲಿ ವೈಲೆನ್ಸ್ ಅಂದರೆ ಏನು ಅಂದರೆ ಅದು ಫಿಸಿಕಲ್ ವೈಲೆನ್ಸ್ ಇರ್ಬೋದು ವರ್ಬಲ್ ವೈಲೆನ್ಸ್ ಇರ್ಬೋದು ಸೆಕ್ಷುವಲ್ ವೈಲೆನ್ಸ್ ಇರ್ಬೋದು ಈ ವೈಲೆನ್ಸ್ ಅಂದರೆ ಏನು ಅದನ್ನು ಪತ್ತೆ ಹಚ್ಚೋದು ಹೇಗೆ ಅದು ಯಾರ ಮೇಲೆ ಆದರೂ ನಡೀತಾ ಇದೆ ಅಂದರೆ ಅದಕ್ಕೆ ಏನು ಪ್ರತಿಕ್ರಿಯೆ ಮಾಡಬೇಕು ಯಾರಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕು ನಿಮ್ಮನ್ನು ನೀವು ಹೇಗೆ ಅದರಿಂದ ರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ಮಕ್ಕಳಿಂದ ನಾವು ಅರಿವನ್ನು ಮೂಡಿಸಬೇಕು ಅಂತ ಸಮಾಜದಲ್ಲಿ ಒಂದು ತಿರುವನ್ನು ನೀಡಬೇಕು ಇದು ೋಸ್ಕರ ಅಂತ ನಾವು ಒಂದು ಸಂಘಟನೆಯಲ್ಲಿ ನಡೆಸ್ಕೊಂಡು ಇದ್ದೀವಿ ಜೊತೆಗೆ ಏನಾಗ್ತಾ ಇದೆ ಈಗ ಬಹಳಷ್ಟು ಕಡೆ ನಾವು ನೋಡಿದಂಗೆ ಲೈಂಗಿಕ ಕಿರುಕುಳಕ್ಕೆ ಬಹಳಷ್ಟು ಕಡೆ ನಡೀತಾ ಇದೆ ಮತ್ತು ಅಂಕಿಅಂಶಗಳು ಏನು ಹೇಳ್ತಾ ಇದೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ಲೈಂಗಿಕ ದೌರ್ಜನ್ಯ ಗೊತ್ತಿರೋರಿಂದನೇ ಮನೆಗಳಲ್ಲೇ ನಡೀತಾ ಇದೆ ಇದನ್ನು ಯಾರೂ ಸಹ ನಮ್ಮದಲ್ಲಿ ಪ್ರ ಹೊರಗಡೆ ಬಂದು ಮಾತಾಡ್ತಾ ಇಲ್ಲ ಸೊ ದಯವಿಟ್ಟು ಎಲ್ಲರೂ ಮಕ್ಕಳಾಗ್ಬೋದು ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ನಿಮ್ಮ ಮೇಲೆ ಈ ಥರ ಒಂದು ದೌರ್ಜನ್ಯ ನಡೀತಾ ಇದ್ದರೆ ಅದಕ್ಕೆ ಕಾನೂನಿದೆ ಬಹಳಷ್ಟು ಕಾನೂನಿದೆ ಅದನ್ನು ಎದುರಿಸಿ ನೀವು ಮುಂದೆ ಬಂದರೆ ನಿಮಗೆ ಸಹಾಯವನ್ನು ನೀಡ್ತೀವಿ ನೀವು ಅದಕ್ಕೆ ಯಾವ ಒಂದು ಒತ್ತಡದಿಂದ ನಿಮ್ಮ ಒಂದು ಲೈಂಗಿಕ ಕಿರುಕುಳಕ್ಕೆ ಒಳಗಾಗಬಾರ್ದು ಅನ್ನೋದನ್ನು ನಾವು ಪ್ರತಿಯೊಬ್ಬರಿಗೂ ಹೇಳಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ರಾಜಕೀಯದ ಒತ್ತಡ ನನಗೆ ಖಂಡಿತವಾಗಲೂ ಯಾವತ್ತೂ ಬಂದಿಲ್ಲ ನಾನು ವೈದ್ಯಳಾಗಿ ಸಮಾಜಪರ ಮಹಿಳೆಯಾಗಿ ನಾನು ಬಹಳಷ್ಟು ಮಾಡ್ಬೋದು ಇದೇ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ಮಹಿಳೆಯರಿಗೆ ನಾನು ಏನು ಹೇಳೋದು ದಯವಿಟ್ಟು ಈ ಒಂದು ಚಿತ್ರಗಳನ್ನು ನೋಡಿ ಆ ಒಂದು ವ್ಯಕ್ತಿಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಡಿ ಜಡ್ಜ್ಮೆಂಟಲ್ಲಿ ನೀವು ಜಡ್ಜಸ್ ಆಗಬೇಡಿ ಕಾನೂನು ಅವರಿಗೆ ಅದು ಜಡ್ಜ್ ಮಾಡಿ ಯಾರು ಸರಿ ತಪ್ಪು ಅಂತ ಹೇಳುತ್ತೆ ನೀವು ಮಹಿಳೆಯರಿಗೆ ಸಹಕಾರವನ್ನು ನೀಡಿ ಅಟ್ಲೀಸ್ಟ್ ಅವ್ರ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ ನಾವು ನಮಗೆ ಸಹ ನಮ್ಮ ಮಹಿಳೆಯರಿಗೆ ನಾವು ಒಂದು ಆತ್ಮಸ್ಥೈರ್ಯವನ್ನು ನೀಡಬೇಕು ಮನೋಬಲವನ್ನು ನೀಡಬೇಕು ಅವರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದರೆ ಅವ್ರನ್ನ ತಿದ್ದಬೇಕು ಇದು ನನ್ನ ಕರ್ತವ್ಯ ಆಗುತ್ತೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಗಳು ಅಂಕಿಅಂಶಗಳ ಬಗ್ಗೆ ಮಾತಾಡ್ತಾ ಇದ್ರಿ ಗೊತ್ತಿರೋರ ಕಡೆಯಿಂದಲೇ ಪರಿಚಿತರ ಅಷ್ಟು ನಡೆಯುತ್ತೆ ಅಂತ ಇಲ್ಲೂ ಕೂಡ ಈ ಕೇಸಲ್ಲೂ ಕೂಡ ಇವರು ಈ ವ್ಯಕ್ತಿ ಅಪರಿಚಿತ ಅಲ್ಲ ಇಲ್ಲಿ ಯಾವುದೋ ಕೆಲಸಕ್ಕೆ ಅಥವಾ ಅವರ ಅಡಿಯಾಗ ಯಾವುದೋ ಒಂದು ಕೆಲಸಕ್ಕೆ ಅವರತ್ರ ಹೋದ ಸಂದರ್ಭದಲ್ಲಿ ಆ ಒಂದು ವೀಕ್ನೆಸ್ನ ಬಳಸ್ಕೊಂಡು ಅಥವಾ ಒತ್ತಡದಲ್ಲಿ ಬೆಳೆಸ್ಕೊಂಡು ಈವನ್ ಕೆಲವರು ಹೇಳೋ ಪ್ರಕಾರ ಕೆಲವೆಲ್ಲ ಕನ್ಸೆನ್ಸನ್ ಅನ್ನೋತ್ರ ಹೇಳ್ತಾರೆ ಪರಸ್ಪರ ಒಪ್ಪಿಗೆ ಇರೋತ್ರ ಇದೆ ಕೆಲವು ಸೀನ್ಸ್ ಅಂತ ಅದೇನೇ ಇದ್ರು ಕೂಡ ಈ ಮನುಷ್ಯನ ಹತ್ರ ಯಾಕೆ ಹೋಗ್ತೀವಿ ಇವಾಗ ಎಂ ಪಿ ಆಗಿದ್ದಾನೆ ಅಧಿಕಾರದಲ್ಲಿ ಇದ್ದಾನೆ ಹಲವಾರು ರೀತಿಯಲ್ಲಿ ಪವರ್ಫುಲ್ ಇವರು ಸೊ ಆ ಕಾರಣಕ್ಕೆ ಯಾವ್ದಾವ್ದು ಮತ್ತೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಹೇಳೋದು ಈಗ ಗುರುತು ಬಹಿರಂಗ ಆಗಿರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ಮಕ್ಕಳ ಬಗ್ಗೆ ಹೇಳೋದಿರ ಅವರೆಲ್ಲಾರ ಪಕ್ಷ ಸುಮಾರು ಜನ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರು ಅಂತ ಹೇಳ್ತಾ ಇದಾರೆ ಅಥವಾ ಇನ್ನೇನೋ ಕೆಲಸಕ್ಕೆ ಅವ್ರ ಹತ್ರ ಹೋಗೋದು ಮನೆ ಕೆಲಸದ ಒಬ್ಬ ಸೀನಿಯರ್ ಲೇಡಿ ಸೀನಿಯರ್ ಅವರು ಹಣಬಲ ರಾಜಕೀಯ ಬಲ ಮತ್ತು ಈ ಒಂದು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಅವ್ರ ಮೇಲೆ ಒತ್ತಡ ಹೇಳ್ತಾ ಇದ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಏನೋ ಒಂದು ಒತ್ತಡದಿಂದ ಆ ಮಹಿಳೆ ಯಾವ ಪರಿಸ್ಥಿತಿಯಲ್ಲಿ ಹೋಗಿದ್ರು ಅದನ್ನ ಹೇಳೋವಂಥ ಜಜ್ ಮಾಡುವಂಥದ್ದು ಯಾವ ಹಕ್ಕು ಇಲ್ಲ ನಮಗೆ ಆ ಸಮಯದಲ್ಲಿ ಏನಾಗಿದೆ ಗೊತ್ತಿಲ್ಲ ಬಟ್ ಅವ್ರದ್ದು ಜಜ್ಮೆಂಟ್ ನಾನು ಮಾಡುವಂತಹ ಸ್ಥಾನದಲ್ಲಿ ನಾನಿಲ್ಲ ಬಟ್ ಈ ಮನುಷ್ಯ ಈ ಪ್ರಜ್ವಲ್ ರೇವಣ್ಣ ಒಂದು ಜವಾಬ್ದಾರಿ ಅಥವಾ ಒಂದು ಎಂ ಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅವರ ಕ್ವಾರ್ಟರ್ಸ್ನಲ್ಲೇ ಒಂದು ಕೆಲಸಕ್ಕೆ ಕೇಳ್ಕೊಂಡು ಹೋದಂಥ ವ್ಯಕ್ತಿಗಳನ್ನೋ ಅಥವಾ ಏನೋ ಒಂದು ಫೇವರ್ನ ನ ಸಾಮಾನ್ಯವಾಗಿ ರಾಜಕಾರಣಿಗಳ ಹೋಗೋದು ಸಹಜ ಒಂದು ಫೇವರ್ಗೋ ಒಂದು ಕೆಲಸಕ್ಕೂ ಇದು ನಮ್ಮ ದೇಶದಲ್ಲಿ ನಡೆದು ಬರ್ತಾ ಇರ್ತಕ್ಕಂಥ ರೀತಿ ಜನರ ರೈಟ್ಸು ಸೊ ಅವರು ಹೋಗಿ ಕೇಳಿದಾಗ ಅವರನ್ನು ಈ ಒತ್ತಡಕ್ಕೆ ಒಳಗಾಗಿ ನಿನಗೆ ಫೇವರಿಸಮ್ ಮಾಡ್ತೀನಿ ಅಂತ ಹೇಳಿ ಲೈಂಗಿಕ ಫೇ ಫೇವರ್ಸ್ಗೋಸ್ಕರ ಲೈಂಗಿಕ ಒಂದು ದೌರ್ಜನ್ಯವನ್ನು ನಡೆಸಿರ್ತಕ್ಕಂಥದ್ದು ಅಕ್ಷಮಯ ಅಪರಾಧ ಇದು ಜೊತೆಗೆ ಅದನ್ನು ಚಿತ್ರೀಕರಣ ಮಾಡಿ ಇಟ್ಕೊಂಡು ಅದನ್ನು ಬೇರೆಯವರ ಕೈಗೆ ಸಿಕ್ಕುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಆ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಅದನ್ನು ಜಾಲತಾಣಗಳಲ್ಲಿ ಬಿಟ್ಟು ಅದ್ರ ಜೊತೆಗೆ ಅವರಿಗೆ ಅದು ತಿಳಿದಿದೆ ನೀವು ಹೇಳಿದಂಗೆ ಒಂದು ವರ್ಷದ ಹಿಂದೆಯೇ ಈ ಮಾತುಕತೆ ಮನೆಯವ್ರಿಗೂ ತಿಳಿದಿದೆ ಆ ಪ್ರಜ್ವಲ್ ರೇವಣ್ಣಗೂ ಗೊತ್ತಿದೆ ದೇವರಾಜೇಗೌಡ ಮತ್ತು ಅವರ ಸುತ್ತಮುತ್ತ ಇರ್ತಕ್ಕಂಥವ್ರಿಗೂ ಗೊತ್ತಿದೆ ರಾ ಬೇರೆ ರಾಜಕಾರಣಿಗಳಿಗೂ ಬೇರೆ ಪಕ್ಷಗಳಿಗೂ ಗೊತ್ತಾಗಿದೆ ಅವರೆಲ್ಲರೂ ಏನಕ್ಕೆ ಕೈ ಕಟ್ಕೊಂಡು ಕೂತಿದ್ರು ಇಷ್ಟು ದಿನ ಯಾಕೆ ಆ್ಯಕ್ಷನ್ ತೊಗೊಂಡಿರಲಿಲ್ಲ ಈ ಒಂದು ಮಟ್ಟಕ್ಕೆ ಎಲೆಕ್ಷನ್ ನಡೆಯುವ ಎರಡು ಮೂರು ದಿನ ಮುಂಚೆ ಬಿಡುಗಡೆ ಮಾಡತಕ್ಕಂಥ ಅವಶ್ಯಕತೆ ಏನಿತ್ತು ಅವರು ನಿಜವಾಗ್ಲೂ ಆ ಸಂತ್ರಸ್ತ ಮಹಿಳೆಯರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಅಥವಾ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಒಂದು ವರ್ಷದ ಹಿಂದೆ ಮಾಡ್ಬೋದಿತ್ತಲ್ವಾ ಒಂದು ವರ್ಷದಿಂದನೇ ಆ್ಯಕ್ಷನ್ ತೊಗೋಬೋದಿತ್ತಲ್ವಾ ಆ ಒಂದು ಪೆನ್ ನ ತಗೊಂಡು ಆ್ಯಕ್ಷನ್ ತೊಗೊಂಡು ಶಿಕ್ಷಕ ನಾನಾಹುತವನ್ನು ತಡೆಗಟ್ಟಬಹುದು ಖಂಡಿತ ಅದನ್ನು ತಡೆಗಟ್ಟಬೋದಿತ್ತು ಮತ್ತು ಅವರ ಸ್ಥಾನ ಎಲ್ಲಿದೆ ಅವ್ರದ್ದು ಜವಾಬ್ದಾರಿ ಎಲ್ಲಿ ಬಂತು ಇವತ್ತು ಮಾತಾಡ್ತಾ ಮಾತಾಡ್ತಾಯಿದಾರಲ್ಲ ಎಲ್ಲರೂ ಎಲ್ಲ ಕಡೆಯಿಂದನೂ ಮಾತಾಡ್ತಾ ಇದ್ದಾರಲ್ಲ ಅವರ ಜವಾಬ್ದಾರಿ ಎಲ್ಲಿ ಬಂತು ಅದು ಯಾವುದೇ ಪಕ್ಷವಾಗಿರಲಿ ಅದು ಯಾರೇ ಆಗಿರಲಿ ಇಟ್ ಡಸನ್ ಮ್ಯಾಟರ್ ಅವರ ಜವಾಬ್ದಾರಿಯಲ್ಲಿ ದೇಹ ಅವರ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿಭಾಯಿಸಿಲ್ಲ ಅಂತ ಹೇಳ್ತೀವಿ ಈಗ ನೋಡಿ ಒಂದು ಕಡೆಗೆ ಕುಟುಂಬ ಕುಟುಂಬದಲ್ಲಿರ್ತಕ್ಕಂತಹ ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳು ಎರಡನೇದಾಗಿ ಸರ್ಕಾರ ಸಮಾಜ ಕೇಂದ್ರ ಸರ್ಕಾರ ಈ ರಾಜಕೀಯ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಟೋಟಲಿ ಜೊತೆಗೆ ಈಗ ನೋಡಿ ಕಾನೂನು ಸಹ ಈಗ ಅವರು ಗ್ಯಾಗ್ ಆರ್ಡರ್ ತಗೊಂಡಿದ್ದಾರೆ ಸೊ ಒಂದು ಜವಾಬ್ದಾರಿಯುತ ಒಂದು ಎಂ ಪಿ ಅವತ್ತು ಗ್ಯಾಗ್ ಆರ್ಡರ್ ತೊಗೊಂಡಿದ್ದಾರೆ ಈ ವಿಷಯದಲ್ಲಿಂದಾಗ ನನಗೆ ಕಾನೂನು ಜಾಸ್ತಿ ತಿಳಿದಿಲ್ಲ ಬಟ್ ಸೋಮುಟು ಏನಾದರೂ ಒಂದು ಮಾಡ್ಬೋದಿತ್ತು ಅನ್ನೋದು ನನಗೆ ಅನ್ನಿಸ್ತಾ ಇದೆ ಬಟ್ ಒಂದು ಸಾಮಾನ್ಯ ಮ ಒಂದು ಪ್ರಜೆಯಾಗಿ ನನ್ನ ಮನಸ್ಸಿನಲ್ಲಿ ಇರ್ತಿದ್ದೆಲ್ಲ ಗೊತ್ತಾದಾಗ ಅವರು ಏನಾದರೂ ಒಂದು ಮಾಡ್ಬೋದಿತ್ತಲ್ವಾ

ಪ್ರತಿನಿತ್ಯ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಾವಿರ ರಾಜಕೀಯದ ಬಗ್ಗೆ ಮಾತಾಡುವಂಥವ್ರು ಇವ್ರಿಂದ ಡಿಮ್ಯಾಂಡ್ ಮಾಡ್ಬೋದಿತ್ತು ಖಂಡಿತವಾಗಲು ಕಂಪ್ಲೇಂಟ್ ರೈಸ್ ಮಾಡ್ಬಿತ್ತು ಖಂಡಿತ ಕೋರ್ಟ್ಗೆ ಗ್ಯಾಗ್ ಆರ್ಡ್ರು ತಂದ್ರೆ ಪ್ರಚಾರ ಮಾಡಬಾರ್ದು ಅಂತ ಹೇಳಿದ್ರು ಕಂಪ್ಲೇಂಟ್ ರೈಸ್ ಮಾಡಬಹುದಾಯ್ತು ಯಾಕೆ ಪೀಪಲ್ ಆರ್ ಡೂಯಿಂಗ್ ದೈರೆ ಸಂಬಡಿ ಡೂಯಿಂಗ್ ಇಟ್ ಪ್ಲೀಸ್ ಇನ್ವೆಸ್ಟಿಗೇಟ್ ಅಂತ ಟಿಕೆಟು ಅವ್ರ್ನ ಮಠಕ್ಕೆ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದಾಯಿತು ಪ್ರಧಾನಿ ಮಾಜಿ ಪ್ರಧಾನಿಗಳು ಮಾಡಬಹುದಾಯ್ತು ಮಾಜಿ ಮುಖ್ಯಮಂತ್ರಿಗಳು ಮಾಡ್ಬೋದಾಯ್ತು ಸ್ವತಃ ಎಂ ಪಿ ಮಾಡಬಹುದಾಗಿತ್ತು ಹೌದು ಹ್ಮ್ ಯಾಕೆಂದ್ರೆ ಯಾರಿಗಾದ್ರೂ ಒಂದು ವ್ಯಕ್ತಿಗೆ ಉದಾಹರಣೆಗೆ ನನ್ನ ಮೇಲೆ ಯಾರಾದರೂ ಒಂದು ಮಾನಹಾನಿ ಮಾಡೋದಕ್ಕೆ ಒಂದು ವಿಡಿಯೋನ ಏನೋ ಮಾಡ್ತೀನಿ ಅಂತ ಅಂದಾಗ ನಾನು ಗ್ಯಾಗ್ ಆರ್ಡರ್ ತಗೋಬೋದು ಬಟ್ ಜೊತೆಗೆ ನಾನು ಈ ಕಡೆ ವಿಚಾರಣೆನೂ ನಡೆಸ್ತೀನಲ್ವ ನಾನು ಸುಮ್ಮನೆ ಕೂರೋದಿಲ್ಲಲ್ಲ ಈಗ ವೆನ್ ಐ ನೋ ಐ ಆಮ್ ವೆರಿ ಐ ಆಮ್ ಪ್ಯೂರ್ ನಾನೇನು ತಪ್ಪು ಮಾಡಿಲ್ಲ ಅಂತ ನನಗೆ ಅನಿಸಿದಾಗ ನಾನು ನಿದ್ದೆ ಮಾಡೋದು ಹೇಗೆ ನನ್ನ ಬಗ್ಗೆ ಒಬ್ಬರು ಈ ಥರ ಹೇಳ್ತಾ ಇದ್ದೆ ಅಂದಾಗ ಅದನ್ನು ಬೇರೆ ರೀತಿಯಲ್ಲಿ ಪತ್ತೆ ಹಚ್ಚೋದಕ್ಕೆ ಹಾಂ ನಾನು ಬೇರೆ ರೀತಿಯಲ್ಲಿ ಪತ್ತೆ ಹಚ್ಚಕ್ಕೆ ಶುರು ಮಾಡ್ತೀನಿ ಯಾರು ಮಾಡಿದ್ದಾರೆ ಏನೋ ಒಂದು ಇಂಟೆಲಿಜೆನ್ಸ್ ಇದ್ದಾರೆ ಸೀಕ್ರೆಟಿವ್ ಏಜೆನ್ಸಿ ಇದ್ದಾರೆ ಡಿಟೆಕ್ಟಿವ್ ಏಜೆನ್ಸೀಸ್ ಇದಾರೆ ಅವ್ರನ್ನಾದರೂ ಬಿಡ್ತಾ ಇದ್ದೆ ನಾನು ಪತ್ತೆ ಹಚ್ಚೋದಕ್ಕೆ ಅದ್ರ ಜೊತೆಗೆ ಈತ ಒಂದು ಪ್ರಬ ಪ್ರಬಲವಾದ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಅವರು ಸುಮ್ಮನಿರೋದಲ್ಲ ಈ ವಿಷಯದಲ್ಲಿ ಖಂಡಿತವಾಗ್ಲೂ ಮಾಡಬೇಕಿದೆ ಈಗ ಬೇಕಾದಷ್ಟು ವಿಷಯಗಳಲ್ಲಿ ಪ್ರೈವೇಟ್ ಡಿಟೆಕ್ಟಿವ್ಸ್ ಇಟ್ಕೋತೀವಿ ನಾವು ಪ್ರೈವೇಟ್ ಡಿಟೆಕ್ಟಿವ್ ಮೂಲಕ ಇನ್ಫಾರ್ಮೇಷನ್ ತೊಗೋತೀವಿ ಲಾಯರ್ನ ಹೈಯರ್ ಮಾಡ್ತೀವಿ ಲಾಯರ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ ಇದನ್ನು ಯಾಕೆ ಮಾಡಲಿಲ್ಲ ಯಾರು ಒಂದು ವರ್ಷದ ಹಿಂದೆ ಅಂತಿಮವಾಗಿ ಏನು ಹೇಳಿಕ್ಕೆ ಬಯಸ್ತೀರಿ ನಾನು ಈ ಒಂದು ವೈದ್ಯರಾಗಿ ಮತ್ತು ಕರ್ನಾಟಕದ ಸ್ತ್ರೀರೋಗ ಪ್ರಸೂತಿ ಸಂಘದ ಒಂದು ಅಧ್ಯಕ್ಷರಾಗಿ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲೂ ಸಹ ನಾನು ಎಕ್ಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾವು ನಿಮಗೆ ಯಾವುದೇ ರೀತಿಯಲ್ಲಿ ನಿಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಆತ್ಮಸ್ಥೈರ್ಯ ನೀಡೋದಕ್ಕೆ ನಿಮಗೆ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಕೊಡೋದಕ್ಕೆ ನಾವೆಲ್ಲರೂ ನಾವು ಮುಂದಾಗ್ತೀವಿ ನಿಮಗೆ ಯಾವುದೇ ಒಂದು ಒತ್ತಡ ಇದ್ದರೆ ಏನಾದರೂ ಒಂದು ಸಹಾಯ ಬೇಕು ದಯವಿಟ್ಟು ನಮಗೆ ಒಂದು ಕೂಗನ್ನು ನೀಡಿ ಒಂದು ಕರೆಯನ್ನು ನೀಡಿ ನಮ್ಮ ಕೈಲಾದಷ್ಟು ಸ್ಪಂದನ ಸಹಾಯವನ್ನು ಮಾಡಿ ನಿಮಗೆ ಸ್ಪಂದಿಸಿ ನಮ್ಮ ಸಮಾಜವನ್ನು ಒಂದು ಏನು ಮಹಾತ್ಮ ಗಾಂಧಿ ಅವರು ಒಂದು ಯಾವತ್ತು ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಈ ದೇಶದಲ್ಲಿ ತಿರುಗಾಡ್ತಾಳೋ ಆವತ್ತು ಅವತ್ತು ನಮಗೆ ರಾಮರಾಜ್ಯ ಅಂತ ಹೇಳಿದರೆ ಬಟ್ ಇವತ್ತು ವಿಪರ್ಯಾಸ ಏನಂತಂದ್ರೆ ಮನೆಯಲ್ಲೇ ಆ ಮಹಿಳೆ ಒಂದು ಭಯದಿಂದ ಓಡಾಡಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಸೊ ದಯವಿಟ್ಟು ನಾವೆಲ್ಲರೂ ಬಂದು ಒಂದು ಒಕ್ಕರಳಿನಿಂದ ಈ ಒಂದು ಕೃತ್ಯವನ್ನು ಖಂಡಿಸ್ತೀವಿ ಈ ಥರ ಕೃತ್ಯ ಎಂದೆಂದಿಗೂ ನಡಿಬಾರ್ದು ಮತ್ತು ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ನಮ್ಮ ಒಂದು ಪ್ರಗತಿಪರ ಸಮಾಜದ ಕಡೆ ನಡೆ ಹಾಕೋಣ ಅಂತ ನಾನು ನಾನಾದರೂ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳು ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ